ನಾಯಕರ ಕೆದಿಲಾಯಿ ಅವರು ಹಾಗೂ ಡಾಕ್ಟರ್ ಹೆಚ್ ಆರ್ ಲೀಲಾವತಿ ಮೇಡಮ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಯಿಂದ ಕೇಳಿಕೊಳ್ತಾ ಇದ್ದೇನೆ. ಜಿಲ್ಲೆಯ ಕುಂದಾಪುರ ತಾಲೂಕಿನ ಹಾರಿಯಾಡಿಯಲ್ಲಿ ಜನಿಸಿದವರು. ತಮ್ಮ ಬಿ ಎ ವಿದ್ಯಾಭ್ಯಾಸವನ್ನು ಉಡುಪಿಯ ಪೂರ್ಣ ಪ್ರಜ್ಞಾ ಕಾಲೇಜಿನಲ್ಲಿ ಹಾಗೂ ತಮ್ಮ ಬಿ ಎಡ್ ಎಜುಕೇಷನ್ ಅನ್ನು ಉಡುಪಿಯ ಟಿ ಎಂ ಎ ಪೈ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ ಮುಗಿಸಿದ ನಂತರ ಅಂಗಾರಕಟ್ಟೆ ಮಂಗಳೂರುಗಳ ವಿವಿಧ ಶಾಲೆಗಳಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 35 ವರ್ಷಗಳ ಕಾಲ ಬ್ರಹ್ಮಾವರದ ನಿರ್ಮಲಾ ಪ್ರೌಢಶಾಲೆಯಲ್ಲಿ ಕನ್ನಡ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಭಾವಗೀತೆಗಳನ್ನು ಹಾಡುವುದು ಇವರ ಅತ್ಯಂತ ಆಪ್ತ ಹೃದಯದ ಕೆಲಸ. ಗಮಕ ವಾಚನ ಆಸಕ್ತಿಯ ವಿಷಯ. ರಾಜ್ಯವಲ್ಲದೆ ಹೊರನಾಡುಗಳಲ್ಲಿ ಕೂಡ ಸಾವಿರಾರು ಗಾಯನ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಶತವರ್ಹನೆಯ ಗಣೇಶ್ ಅವರೊಂದಿಗೆ ಬೆಂಗಳೂರಿನಲ್ಲಿ ಕುಮಾರವ್ಯಾಸ ಭಾರತ, ಪ್ರವೆ ರಾಮಾಯಣ ಮತ್ತು ಹರಿಶ್ಚಂದ್ರ ಕಾವ್ಯಗಳ ವಾಚನ ಗಾಯನ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಆ ಮೂಲಕ ಎಲ್ಲ ಸಹೃದಯ ಗೀತಾಸಕ್ತರಿಗೆ ಸಂಗೀತಾಸಕ್ತರಿಗೆ ಇವರು ತಿರುಪಚಿತ್ರರು. ಮುಂಬೈ ಮತ್ತು ದೆಹಲಿಗಳಲ್ಲಿ ಇವರ ಕಾರ್ಯಕ್ರಮಗಳು ನಡೆದಿವೆ. 2009 ರಾಜ್ಯ ಶಿಕ್ಷಕ ಪ್ರಶಸ್ತಿ ಲಭಿಸಿದೆ. 1969 ಪೂರ್ಣ ಪ್ರಜ್ಞಾ ಕಾಲೇಜಿನಲ್ಲಿ ಅಡಿಗರ ವಿದ್ಯಾರ್ಥಿಯಾಗಿದ್ದವರು ಶ್ರೀಯುತ ಕೆದಿಲಾಯಿರು. 71 ಗೋಪಾಲಕೃಷ್ಣ ಅಡಿಗರು ಬೆಂಗಳೂರಿನಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸಿದಾಗ ಅವರೊಂದಿಗೆ ವಿಶಿಷ್ಟವಾದ ರೀತಿಯಲ್ಲಿ ಅಂದರೆ ಕವನ ವಾಚನ ಮತ್ತು ಗಾಯನಗಳ ಮೂಲಕ ಅಡಿಗರ ಪರವಾಗಿ ಪ್ರಚಾರವನ್ನು ಮಾಡಿದಂತಹ ಶ್ರೀಯುತ ಚಂದ್ರಶೇಖರ ಕೆದಿಲಾಯಿ ಅವರು ದೂರದ ಬ್ರಹ್ಮಾವರದಿಂದ ಈ ಕಾರ್ಯಕ್ರಮಕ್ಕೋಸ್ಕರ ಅಕಾಡೆಮಿಯ ಪ್ರೀತಿಯ ಆಹ್ವಾನ ಮನ್ನಿಸಿ ದೂರದ ಬೆಂಗಳೂರಿನ ತನಕ ಆಗಮಿಸಿದ್ದಾರೆ. ಅವರ ಹಿರಿತನಕ್ಕೆ ಮತ್ತು ಅವರ ನಮ್ರತೆಗೆ ಅಕಾಡೆಮಿಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾರೆ. ವಂದನೆಗಳನ್ನು ತಿಳಿಸ್ತೇನೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಹೆಚ್ ಆರ್ ಲೀಲಾವತಿಯವರು ಆಕಾಶವಾಣಿಯ ಎ ದರ್ಜೆಯ ಅಂದರೆ ಅತ್ಯುತ್ಕೃಷ್ಟ ಕಲಾವಿದೆಯಾಗಿ ಅವರು ಗೌರವಿಸಲ್ಪಟ್ಟವರು. ನಾಡಿನ ಎಲ್ಲ ಆಕಾಶವಾಣಿಯ ಕೇಳುಗರಾಗಿದ್ದಾರೆ. ಅವರ ಹೆಸರನ್ನ ನೀವು ಅವರ ಹೆಸರನ್ನ ಕೇಳಿಯೇ ಇರ್ತೀರಿ. ಅವರ ಕಾರ್ಯಕ್ರಮಗಳಿಗೆ ಕೂಡ ದನಿಯಾಗಿರ್ತೀರಿ. ಅವರ ಸಂಗೀತ ಪರಂಪರೆ ವಿಶೇಷವಾಗಿ ಆಗಿನ ಅಂದರೆ 70-80 ದಶಕದಲ್ಲಿನ ಅವರು ಅವರ ಗಾಯನ ಕಾರ್ಯಕ್ರಮಗಳ ಅವರ ಗಾಯನಾಸಕ್ತಿಯ ವಿವರಗಳು ತುಂಬ ಅನನ್ಯವಾದಂತಹ ಸಾಧನೆಯನ್ನು ಮಾಡಿದ್ದಾರೆ ಶ್ರೀಮತಿ ಲೀಲಾವತಿಯವರು. ಅವರು ಕೂಡ ಅಕಾಡೆಮಿಯ ಆಹ್ವಾನವನ್ನು ಮನ್ನಿಸಿ ಅವರ ವಯೋಸಹಜ ಆತಂಕದ ನಡುವೆಯೂ ಈ ಕೊರೋನಾ ಕಾಲಘಟ್ಟದ ಸಂಕೀರ್ಣ ಸನ್ನಿವೇಶದಲ್ಲಿಯೂ ಯಾಕಂದರೆ ನಾನು ಈ ಮಟ್ಟದಲ್ಲಿ ಬರಬೇಕಾದ್ರೆ ನನಗೆ ಸಹಕರಿಸಿದವರು ಮಾರ್ಗದರ್ಶನ ಮಾಡಿದವರು ಹಲವಾರು ಜನ ಇದ್ದಾರೆ. ಅವರಲ್ಲಿ ಗೋಪಾಲಕೃಷ್ಣ ಅಡಿಗರು ಬಹಳ ಪ್ರಮುಖರು. ಅವರು ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ ಎಲ್ಲ ಜನಮಾನಸದಲ್ಲಿ ಒಳ್ಳೆಯದಾಗಿರಬೇಕು ಅನ್ನುವುದನ್ನು ತಮ್ಮ ಕವನಗಳ ಮೂಲಕ ಹೇಳಿದ್ದಾರೆ. ಅದನ್ನು ಸಾಕೇತಪಡಿಸಿದರೆ ಸಾರ್ಥಕ ಆಗುತ್ತದೆ ಅಂತ ನನ್ನ ಅಭಿಪ್ರಾಯ. ಹಾಗಾಗಿ ಎಲ್ಲ ಕಡೆಯಲ್ಲೇ ಅವರ ಕವನಗಳನ್ನು ಹಾಡಿದ್ದೇನೆ. ಇವತ್ತೀಗ ಒಂದು ಕೆಲವು ತುಣುಕುಗಳನ್ನು ಹಾಡಿ ಶುರು ಮಾಡ್ತೇನೆ. ಆರದಿವು ಆರದಿವು ಓ ನನ್ನ ಬೆಳಕೆ ಅಂತ ಅವರೊಂದು ಕವನವನ್ನು ಬರೆದಿದ್ದಾರೆ. ನನ್ನ ದೀಪ ಅಂತ ಅದಕ್ಕೆ ಹೆಸರು. ಜನರ ಮನಸ್ಸಿನಲ್ಲಿ ಒಳ್ಳೆಯ ಭಾವನೆಗಳು ಸದಾ ಅರಳುತ್ತಾ ಇದ್ದರೆ ಇಡೀ ಸಮಾಜಕ್ಕೆ ಅದರಿಂದ ಒಳಿತಾಗುತ್ತದೆ ಅನ್ನೋದನ್ನು ಅವರು ಹೇಳಿದರು. ಈ ಕಾರ್ಯಕ್ರಮದ ಮೂಲಕ ಅದೇ ಆಗಲಿ ಅಂತ ಹಾರೈಸ್ತೇನೆ. ಆರದಿರು ಆರದಿರು ಓ ನನ್ನ ಬೆಳಕೆ ಒಳಗಿರುವ ಬೆಳಕೆ ಬೆಳಕೆ ಆಗು ನಂದಾದೀಪವಾಗಿ ಬೆಳಗು ನನ್ನ ತನದಿಳ ಮೊಳಕೆ ಬೆಳಕೆ ಬೆಳಕೆ ಆರದಿರು ಆರದಿರು ಓ ನನ್ನ ಬೆಳಕೆ ಒಳಗಿರುವ ಬೆಳಕೆ ಬೆಳಕೆ ಮನವೆಲ್ಲ ಬೆಳಕಾಗಿ ಹೊಳೆವುದೆಂತೂ ಭಾವದೊಳಗೆಲ್ಲ ಚಿಚ್ಚೋತಿ ನಲಿಯುವುದೆಂದು ಸಿಂಧುವಾಗಲಿ ನಿನ್ನ ದೀಪ ಬಿಂದು ನೀನಿಲ್ಲದೆನಗಿಲ್ಲ ಅನ್ಯ ಬಂಧು ನೀನಿಲ್ಲದೆನಗಿಲ್ಲ ಅನ್ಯ ಬಂಧು ಆರದಿರು ಆರದಿರು ಓ ನನ್ನ ಬೆಳಕೆ ಎಲ್ಲ ಬೆಳಕಿನ ಮೊಟ್ಟೆ ನೀನು ಮರವಿನ ಕಟ್ಟೆ ಒಡೆದು ಬಾ ಸಿಡಿದು ಬಾ ಹರಿದು ಬಾ ಕೊಚ್ಚಿ ಹೋಗಲಿ ಎಲ್ಲ ಕತ್ತಲಿನ ಕೊತ್ತಳ ಉಚ್ಚಿ ಹೋಗಲಿ ಜೀವ ತೊಟ್ಟೆಲ್ಲ ಪತ್ತಲ ಈ ಬೆಳಕು ಆ ಹಿರಿಯ ಬೆಳಕು ಕಡಲಿನಲ್ಲಿ
ಕರಗಲಿ ಬೆರೆಯಲಿ ಅರಗಲಿ ಒಂದಾಗಲಿ ಕಾಯುವೆವು ಆ ದಿನವ ಅಂದು ತನಕ ಆದರೂ ಆರದಿರು ಓ ನನ್ನ ಬೆಳಕೆ ಓ ನನ್ನ ಬೆಳಕೆ ಕಾಯುವೆನು ಆ ದಿನವ ಅಂದು ತನಕ ಅಡಿಗರ ಈ ಬೆಳಕು ಸದಾ ಬೆಳಗುತ್ತಾ ಇರಲಿ ಅಂತ ಹಾರೈಸ್ತೇನೆ ಆತ್ಮೀಯರೇ ನಾನು ವಿದ್ಯಾರ್ಥಿಯಾಗಿದ್ದಾಗ 69-72 ಮೂರು ವರ್ಷ ಉಡುಪಿ ಪೂರ್ಣ ಪ್ರಜ್ಞಾ ಕಾಲೇಜಿನಲ್ಲಿ ಕಲಿತಾ ಇದ್ದೆ ಆಗ ಕವಿ ಗೋಪಾಲಕೃಷ್ಣ ಅಡಿಗ ಅವರು ಅಲ್ಲಿಯ ಪ್ರಿನ್ಸಿಪಾಲರಾಗಿದ್ದರು ನಾನಾಗ ಬರೀ ಭಜನೆ ಹೇಳ್ತಿದ್ದೆ ಸಂಗೀತ ಅಭ್ಯಾಸ ಶುರು ಮಾಡಿದ್ದಷ್ಟೇ ಆಗ ಉಡುಪಿಗೆ ಹೋದ್ಮೇಲೆ ಹಾಗಾಗಿ ನನ್ನ ಸಹಪಾಠಿಗಳು ಅನೇಕ ಜನ ನಾನು ಹಾಡುವುದನ್ನು ಕೇಳಿಕೊಂಡು ಮಾರಯ್ಯ ನೀನು ಬರೀ ಭಜನೆ ಹಾಡೋದಲ್ಲ ಅಡಿಗರು ನಮ್ಮ ಗುರುಗಳು ಪ್ರಿನ್ಸಿಪಾಲರು ಅವರು ತುಂಬ ಕವನ ಬರೆದಿದ್ದಾರೆ ಅವರು ಕವನ ಹಾಡಬೇಕು ನೀನು ಕವನ ಹಾಡಬೇಕು ಅಂತ ಹೇಳಿದ್ರು ಆಮೇಲೆ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಹಾಗಾಗಿ ಅದನ್ನು ಆ ರಾಗದಲ್ಲಿ ಹಾಡಿದೆ ಆ ದಾಟಿಯಲ್ಲಿ ಹಾಡಿದೆ ಅದು ಮೋಹನ ರಾಗ ರೀತಿಯಲ್ಲಿ ಬಂತು ಅಂತ ಹೇಳ್ತಾರೆ ಬಿಡಲಿ ನಾನು ಅದನ್ನು ಹಾಡಿದನ್ನು ಅಡಿಗರು ಕೇಳಿಕೊಂಡರು ಟ್ಯಾಲೆಂಟ್ಸ್ ಡೇ ಪ್ರಿನ್ಸಿಪಾಲ್ ಇದ್ದಿದ್ದರು ಈಚೆ ಬಂದ ಮೇಲೆ ಅಡಿಗರು ಎದ್ದು ಹೊರಟೋದ್ರು ನನಗೆ ಹೆದರಿಕೆ ಶುರು ಆಯಿತು ಇದೀಗ ನಾನು ಹಾಡಿದ್ದೆಲ್ಲಿ ತಪ್ಪಾಯಿತೋ ಏನೋ ಅಂತ ಹೆದರಿಕೆ ಆಗಿ ಚಿಂತೆಯಿಂದ ಮನೆಗೆ ಹೊರಟೆ ಮಾರನೇ ದಿವಸ ಕ್ಲಾಸಲ್ಲಿ ಕುಳಿತಿದ್ದಾಗ ಯಾರೋ ಬಂದು ಹೇಳಿದರು ಪ್ರಿನ್ಸಿಪಾಲರು ಕೆದ್ಲಾಯಿ ನನ್ನ ಕರೀತಾ ಇದ್ದಾರೆ ಅಂತ ನನಗೆ ನಡುಕ ಶುರು ಆಯಿತು ಸೀದಾ ಹೋದೆ ಅಲ್ಲಿ ಹೋಗಿ ನನ್ನವರು ನೋಡಿದ ಕೂಡಲೇ ಕೆದ್ಲಾಯ ಬಾ ನೀನೇ ಚಂದ ಮಾಡಿ ಹಾಡಿ ಆಯ್ತು ಹೀಗೆ ಎಲ್ಲ ಪದ್ಯಗಳನ್ನು ಹಾಡಲಿಕ್ಕೆ ಅಭ್ಯಾಸ ಮಾಡು ಈಗ ಈ ಪುಸ್ತಕಕ್ಕೋ ಅಂತೇಳಿ ಕಟುವೆವು ನಾವು ಕವನ ಸಂಕಲನವನ್ನು ಕೊಟ್ಟು ಕಳಿಸಿದರು ಅಯ್ಯಪ್ಪ ಅಂತ ನನಗೆ ಸಮಾಧಾನ ಆಯಿತು ಆ ರೀತಿಯಲ್ಲಿ ಪ್ರೋತ್ಸಾಹವನ್ನು ಕೊಟ್ಟವರು ಅದೇ ಗೋಪಾಲಕೃಷ್ಣ ಅಡಿಗರು ಮತ್ತೆ ಇರುವಾಗೆಲ್ಲ ಅವರ ಕಟುವೆವು ನಾವು ನಾವೆಲ್ಲರೂ ಒಂದೇ ಜಾತಿ ಹಾಗೂ ನೀನು ಹೀಗೆ ಕೆಲವಾರು ಪದ್ಯಗಳನ್ನು ಹಾಡಲಿಕ್ಕೆ ಬರುವುದನ್ನು ಹೇಳ್ತಾ ಇದ್ದೆ ಅವರು 71ನೇ ಇಸವಿಯಲ್ಲಿ ಅಲ್ಲಿ ಪ್ರಿನ್ಸಿಪಾಲರಾಗಿರುವಾಗಲೇ ಅಲ್ಲಿ ಪ್ರಿನ್ಸಿಪಾಲ್ಗಿರಿಗೆ ರಾಜೀನಾಮೆ ಕೊಟ್ಟು ಬೆಂಗಳೂರಿನಲ್ಲಿ ಚುನಾವಣೆಗೆ ನಿಂತರು ಬೆಂಗಳೂರಿನಲ್ಲಿ ಆಗ ಅವರ ಶಿಷ್ಯ ನಾನು ಅವರ ಕವನಗಳನ್ನು ಹಾಡ್ತೇನೆ ಅಂತ ಗೊತ್ತಾದ ಉತ್ಥಾನ ಪತ್ರಿಕೆ ಅವರು ಬೆಂಗಳೂರಿನಲ್ಲಿ ಅಡಿಗರ ಚುನಾವಣಾ ಪ್ರಚಾರದ ವ್ಯವಸ್ಥೆಯನ್ನು ನೋಡ್ಕೊತಾ ಇದ್ದರು ಅವರು ಕರೆದು ನೀನು ಬಾ ಅಡಿಗರ ಪದ್ಯಗಳನ್ನು ಹೇಳಬೇಕು ಅಂದಷ್ಟು ಕೆಲವು ದಿನ ಅವರೊಟ್ಟಿಗೆ ಇರಬೇಕಾಗ್ತದೆ ಇಲ್ಲಿ ಅಂತ ಹೇಳಿದರು ನಾನು ಬಂದೆ ಬೆಂಗಳೂರಿಗೆ ಕಾಲೇಜಿಗೆ ಒಂದು ತಿಂಗಳು ಚಕ್ಕರ್ ಹಾಕಿ ಫೆಬ್ರವರಿ ತಿಂಗಳಲ್ಲಿ ಅದು ಅದರಲ್ಲಿ ಸುಮಾರು ಒಂದು ತಿಂಗಳವರೆಗೆ 20-25-26 ದಿವಸ 2-3 ಸಾರಿ ಬಂದು ಹೋಗಿ ನಾನು ತುಂಬ ಕವನಗಳನ್ನು ಹಾಡಿದೆ ಅಲ್ಲಿ ಹಾಡಿದ ಆ ಕವನಗಳಲ್ಲಿ ಅತ್ಯಂತ ಪ್ರಸಿದ್ಧವಾದದ್ದು ಕಟ್ಟುವೆವು ನಾವು ಹೊಸ ನಾಡೊಂದನ್ನು ಅದನ್ನು ತುಂಬ ಸಾರಿ ಹಾಡಿದ್ದೆ ಯಾಕಂದರೆ ಚುನಾವಣೆಗೆ ನಿಂತದಲ್ಲ ಚುನಾವಣೆ ಯಾಕೆ ಅಂತ ಹೇಳಿದರೆ ಹೊಸ ನಾಡು ಕಟ್ಟಲಿಕ್ಕೆ ಅದಕ್ಕೋಸ್ಕರ ಅದನ್ನು ಹಾಡಿದೆ ಅದು ಬಹಳ ಪ್ರಸಿದ್ಧ ಆಯಿತು ಈಗಲೂ ವಾಟ್ಸಪ್ಪಲ್ಲಿ ಕಟ್ಟುವೆವು ನಾವು ತುಂಬ ಸಾರಿ ಬರ್ತಾಯಿತ್ತು ಅದನ್ನು ಕೇಳಿದೆ ನಾನು ಅದರ ಮೂಲಕ ಅವರು ಹೊಸ ನಾಡನ್ನು ಕಟ್ಟುವ ದೀಕ್ಷೆಯನ್ನು ಜನಗಳಿಗೆ ಹೇಳ್ತಾ ಇದ್ದಾರೆ ಹೊಸ ನೆತ್ತರು ಉಕ್ಕಿ ಆರಿ ಹೋಗುವ ಮುನ್ನ ಹರೆಯದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ
ಉತ್ಸಾಹ ಸಾಹಸದ ಉತ್ತುಂಗ ವೀಚಿಗಳ ಈ ಕ್ಷುಬ್ಧ ಸಾಗರವು ಬತ್ತಿ ಹೋಗುವ ಮುನ್ನ ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು ನಾವು ಹಿಂದೆಗೆವೆ ವೀರ ತರುಣರು ನಾವು ಒಂದೇ ನಗೆತಗೆ ನಗೆವೆವೋ ಕಂದಕವನು ಕುಟ್ಟಿ ಪುಡಿ ಮಾಡುವೆವು ಕೋಟೆಗಳನ್ನು ಎದೆಮೆಟ್ಟಿ ಮುರಿಯುವೆವು ಅಸುರ ರಟ್ಟೆಗಳನ್ನು ಕುಟ್ಟಿ ಪುಡಿ ಮಾಡುವೆವು ಕೋಟೆಗಳನ್ನು ಎದೆಮೆಟ್ಟಿ ಮುರಿಯುವೆವು ಅಸುರ ರಟ್ಟೆಗಳನ್ನು ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು ಎಡರುಗಳ ತೊಡರುಗಳ ಬಿ ಎಡರುಗಳ ತೊಡರುಗಳ ಬೀಸಿ ಬರುವೆವು ಘೋರ ನೈರಾಶ್ಯದ ಅಗ್ನಿಮುಖದಲ್ಲೂ ಕೂಡ ಎಡರುಗಳ ತೊಡರುಗಳ ಈಸಿ ಬರುವೆವು ಘೋರ ನೈರಾಶ್ಯದ ಅಗ್ನಿಮುಖದಲ್ಲೂ ಕೂಡ ಹೊಕ್ಕು ಹೊರಡುವವೆಲ್ಲ ಒಡಕುಗಳ ತೊಡಕುಗಳ ಬಿಡಿಸಿ ಇಡಿಗೊಳಿಸಿ ಕಟ್ಟುವೆವು ನಾಡ ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು ಕಟ್ಟುವೆವು ನಾವು ಹೊಸನಾಡೊಂದನು ರಸದ ಬೀಡೊಂದನು ಹೀಗೆ ಇನ್ನು ತುಂಬ ಚರಣ ಇದೆ ಅದರಲ್ಲಿ ಹೀಗೆ ತುಂಬ ಶಿಸ್ತುಬದ್ಧವಾದ ನಾಡನ್ನು ಕಟ್ಟುತ್ತೇವೆ ಅನ್ನುವ ಸಂಕಲ್ಪ ಅವರು ಮಾಡಿದರು ಅವರು ಸಂಕಲ್ಪ ಮಾಡಿದರು ಮತ್ತೆ ಅವರು ಈ ಸಮಾಜದಲ್ಲಿ ಆಗುವಂಥ ಅನ್ಯಾಯ ಭ್ರಷ್ಟಾಚಾರ ಜಗಳ ನಮ್ಮಲ್ಲಿ ಮಧ್ಯೆ ಮಧ್ಯೆ ಬಂದು ಒಡಕನ್ನು ಉಂಟು ಮಾಡುವಂತಹ ಜನಗಳ ಸ್ಥಿತಿ ಇದನ್ನೆಲ್ಲ ಕಂಡು ಅವರು ಒಂದು ಪದ್ಯ ಬರೆದಿದ್ದಾರೆ ಅದು ನವ್ಯ ಕವನ ನವ್ಯ ಕವನಕ್ಕೆ ಪ್ರೇರೇಪಣೆ ಅಡಿಗರು ಯಾಕಂದರೆ ಅದು ಹೊಸ ಮಾರ್ಗವನ್ನು ಕಂಡುಹಿಡಿದವರು ಯಾವುದೇ ಛಂದಸ್ಸಿಲ್ಲದೆ ಸ್ವಚ್ಛಂದವಾಗಿ ಬರೀಬೇಕು ಅನ್ನುವಂಥದ್ದನ್ನು ಹೇಳಿದಂತಹ ಒಬ್ಬರು ಧೀಮಂತ ವ್ಯಕ್ತಿಗಳವರು ಅವರು ಪದ್ಯ ಬರೆದಿದ್ದಾರೆ ಸಹಜವಾಗಿ ಅವರಿಗೆ ಆ ಇದು ಪದ್ಯದ ನಡೆಯ ಆವರು ಮೂರು ಮಾತ್ರೆದು ನಾಲ್ಕು ಮಾತ್ರೆಯ ನಡೆ ಇದೆಲ್ಲ ಚೆನ್ನಾಗಿ ಗೊತ್ತಿದೆ ಅವರಿಗೆ ಅನುಭವಕ್ಕೆ ಬಂದಿದೆ ಅವರು ಪದ್ಯ ಬರೆದರೂ ನವ್ಯ ಕವನ ಛಂದಸ್ಸಿಲ್ಲ ಅಂಥೇಳಿ ಹೇಳಿದರು ಅದರಲ್ಲಿ ಒಂದಲ್ಲ ಒಂದು ರೀತಿಯ ಛಂದಸ್ಸು ಇದ್ದೇ ಇರ್ತಿತ್ತು ಅಂತಹ ಕವನಗಳನ್ನು ಅವರು ಬರೆದಿದ್ದರು ಅದರಲ್ಲಿ ಎಷ್ಟು ನೆನಪಾಯಿತು ಅಷ್ಟೇನು ಹೇಳ್ತೇನೆ ಬರುತ್ತಾರೆ ಅಂತ ಕವನ ನೀವು ಕಂಡಿರ್ಬೋದು ತುಂಬ ದೀರ್ಘವಾದ ಕವನ ಯಾರು ಬರ್ತಾರೆ ಕೇಳಿದರೆ ಇದು ಯಾಕೆ ಹೇಳಿದಂದರೆ ಈಗಲೂ ಆ ಪರಿಸ್ಥಿತಿ ಮಾಯ ಆಗಲಿಲ್ಲ ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ಒಡಕನ್ನು ಸೃಷ್ಟಿ ಮಾಡಿ ಜಗಳ ಮಾಡಿ ಸಮಾಜವನ್ನು ಹಾಳು ದಾರಿಗೆ ತರಲಿಕ್ಕೆ ನಾವು ಲಾಭ ಪಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವವರ ಸಂಖ್ಯೆ ಜಾಸ್ತಿ ಆಗಿದೆ ನಮ್ಮ ನಮ್ಮಲ್ಲಿ ಒಡಕನ್ನು ಉಂಟು ಮಾಡಿ ರಾಜಕೀಯವಾಗಿ ಯಾವುದೇ ರೀತಿಯಲ್ಲಿ ಯೋಚನೆ ಮಾಡಿದರೂ ಅದು ಕಾಣ್ತಾ ಇದೆ ಸಮಾಜದಲ್ಲಿ ಆದ್ದರಿಂದಲೇ ಅವರು ಹೇಳ್ತಾರೆ ನಮ್ಮಲ್ಲಿ ಮಧ್ಯ ಕಲ್ಲು ಹಾಕುವವರು ಬರ್ತಾರೆ ಅಂತ ಕಲ್ಲು ಹಾಕು ಯಾಕೆ ಅಂತ ಹೇಳಿದರೆ ಹಾಳು ಮಾಡಲಿಕ್ಕೆ ಬೇರೆ ಮಾಡಲಿಕ್ಕೆ ಆದ್ದರಿಂದ ಅವರು ಹಾಗೆ ಹೇಳ್ತಾರೆ ಬರುತ್ತಾರೆ ಬರುತ್ತಾರೆ ಬಾಂಧಿನವರು ಬರುತ್ತಾರೆ ಬಾಂಧಿನವರು ಅಂತ ಹೇಳಿದರೆ ಕಲ್ಲು ಹಾಕುವವರು ಅಂತ ಅರ್ಥ ಬಾಂಡ್ ಅದರಿಂದ ಬಂದದ್ದು ಏನು ಹೇಳ್ತಾರೆ ನನಗೆ ಅವರ ಪದ್ಯ ಓದಿದ ನೆನಪು ಇರುತ್ತೆ ಆದ್ದರಿಂದ ಆ ಪದ್ಯ ಇಲ್ಲಿದೆ ಅದು ಇಡೀ ಹೇಳಿದರೆ ಎಚ್ ಆರ್ ಲೀಲಾವತಿ ಅವರಿಗೆ ಸಮಯ ಕಡಿಮೆ ಆಗ್ತದೆ ಏನು ಆದ್ದರಿಂದ ಅದನ್ನು ಕಾಣದೆ ಎಷ್ಟು ಬಾಯಿಗೆ ಬರ್ತದೆ ಅಷ್ಟನ್ನು ಹೇಳ್ತೇನೆ ಬರುತ್ತಾರೆ ಬರುತ್ತಾರೆ ಬಾಂಧಿನವರು ಬರುತ್ತಾರೆ ದಮ್ಮು ಹಿಡಿದು ಸುಮ್ಮನಿರು ಬರುತ್ತಾರೆ ಬರುತ್ತಾರೆ ಈಗ ಕಣ್ಣ ನೀರು ಮರುಕ್ಷಣವೇ ನಗೆಯ ಕಲಕಲ ಈಗ ವೀರ ಧೀರ ವೇಷ ಶಾಂತಿ ಮಂತ್ರ ವಾಚನ ಸೀಳು ಮನದ ಹೋಳು ಹೋಳು ಮುಖದ ಅನೇಕ ವೃತ್ತರು ಗಲಿಗೊಂದು ಬಣ್ಣ ತಳೆವ ಮಳೆ ಬಿಲ್ಲಿನ ಮಕ್ಕಳು ಬರುತ್ತಾರೆ ಬರುತ್ತಾರೆ ಬಾಂಧಿನವರು ಬರುತ್ತಾರೆ ನವಾವತಾರ ಪುರುಷರು
ವೇದವನ್ನು ಕದ್ದು ಮತ್ತೆ ಸೋಮಕನಿಗೆ ಕೊಟ್ಟವರು, ಭೂಗೋಳವ ಬೆನ್ನ ಮೇಲೆ ಹೊತ್ತಾಡುವ ಕಮಟರು, ಹಿರಣ್ಯವನ್ನು ತೊಡೆದು ತೆಗೆದು ನೋಟಿನ ಮಳೆಗೆರೆದವರು, ನೆಲವ ಚಾಪೆ ಬಿಚ್ಚಿ ಮೈಯ ಚಾಚಿ ಮಲಗಿಕೊಂಡವರು, ಎಡವೂ ಅಲ್ಲ ಬಲವೂ ಅಲ್ಲ ಗಾಂಧಿಯಲ್ಲ ಮಾರ್ಸು ಅಲ್ಲ ಹಿಂಸೆಯಲ್ಲ ಅಹಿಂಸೆಯಲ್ಲ ಇಹವಿಲ್ಲದ ಪರವಲ್ಲದ ಅನುಕೂಲ ಸಿಂಧು ರಚಿಸುತ್ತಿರುವ ಅವರ್ಣ್ಯ ರೂಪ ಭೂಪರು, ಬಲ್ಲಿದರನ್ನೊತ್ತಿ ತುಳಿದು ಬಡವಗೆ ಕೈಕೊಟ್ಟವರು, ಚಿಂತಕರನ್ನೊರೆಸಲಿಕ್ಕೆ ಬೀದಿ ಕೂಗಮಸೆದವರು, ಮೂರು ಬಾರಿ ನಾಡ ಸೋಸಿ ಮರಳಿ ಪಟ್ಟವೇರಿದವರು, ಆ ಮಹಾಪುರುಷರು ಬರುತ್ತಾರೆ ಬರುತ್ತಾರೆ, ಬಾಂಧಿನವರು ಬರುತ್ತಾರೆ, ದಮ್ಮು ಹಿಡಿದು ಸುಮ್ಮನಿರು ಬರುತ್ತಾರೆ ಬರುತ್ತಾರೆ ಬರುತ್ತಾರೆ. ಬಂದರು ಬಂದರು ಕರೆಕ್ಟ್ ಎದ್ದು ಹೊರಟರು. ಅವರು ಹೊಡಿಲಿಕ್ಕೆ ಹೋಗುದಲ್ಲ, ಏನೋ ಬೇರೆ ಅವರ ವೈಯಕ್ತಿಕ ಅಂದಿಟ್ಕೊಳ್ಳಿ, ತಮಾಷೆ ಹೇಳಿದೆ. ಹೀಗೆ ಅಡಿಗರು ಅನೇಕ ಕವನಗಳನ್ನು ಬರೆದಿದ್ದಾರೆ. ನಾನು ಅದನ್ನು ತುಂಬ ಹಾಡಿದ್ದೇನೆ, ತುಂಬ ಅವರ ಕವನಗಳಲ್ಲಿ ರಾಗ ಎಲ್ಲ ಸಂಯೋಜನೆ ಮಾಡಿಕೊಂಡು ಹಾಡಿದ್ದೇನೆ. ಅವರು ಈ ಸಮಾಜವನ್ನು ಒಡೆಯಬಾರದು, ರಕ್ಷಣೆ ಮಾಡಬೇಕು ಅಂತ ಹೇಳುವುದರ ಜೊತೆಗೆ ಈ ಸಮಾಜ ಅದೊಂದು ಭೈರವ ಸ್ಥಿತಿಯಲ್ಲಿದೆ ಅನ್ನುವುದನ್ನು ಹೇಳ್ತಾರೆ. ಏನೆಲ್ಲ ಎಷ್ಟು ಚಿಂತನೆಗಳು ನಡೆಸ್ತಾರೆ ಅಂತ ಹೇಳಿದರೆ ಇದೆಲ್ಲ ಓದಿದರೆ ಗೊತ್ತಾಗ್ತದೆ. ಸಮಾಜ ಭೈರವ ಅಂತ ಅವರು ಒಂದು ಕಾವನ ಬರೀತಾರೆ. ಅದರದ್ದು ಕೆಲವು ಸಾಲುಗಳನ್ನು ಮಾತ್ರ ಹೇಳ್ತೇನೆ, ಯಾಕಂದರೆ ಈಗಾಗಲೇ ಸುಮಾರು ಹೊತ್ತು ನಾವು ಉಪಯೋಗಿಸಿಕೊಂಡಿದ್ದೇವೆ. ಸಮಾಜ ಭೈರವ, ನನ್ನ ಮನಸ್ಸನ್ನು ನನ್ನ ಒಳ್ಳೆಯ ಚಿಂತನೆಯನ್ನು ಹಾಳು ಮಾಡಬೇಡ ಅಂತ ನನ್ನ ಚಿಂತನೆಯನ್ನು ಹಾಳು ಮಾಡಬೇಡ ಅಂತ ಸಮಾಜ ಭೈರವನನ್ನು ಬೇಡಿಕೊಳ್ಳುವಂತಹ ಒಂದು ರಚನೆ ಹೀಗಿದೆ. ನನ್ನ ಮನವ ನನಗೆ ಕೊಡು ಓ ಸಮಾಜ ಭೈರವ, ನನ್ನ ನಗೆಯ ನನ್ನ ಬಗೆಯ ನನ್ನ ಜಗವ ನನಗೆ ಬಿಡು, ನನ್ನ ಮನವ ನನಗೆ ಕೊಡು ಓ ಸಮಾಜ ಭೈರವ. ತೊಡಿಸಬರಲು ಬೇಡ ನಿನ್ನ ಹೊನ್ನ ಸಂಕೋಲೆಯ ಬಳಿಕ ಮುಗುಳ ಮಾಲೆಯ, ಉಡಿಸಬರಲು ಬೇಡ ನನ್ನ ಮನಕ್ಕೆ ನಿನ್ನ ಚೇರವ ನಿನ್ನ ದಯೆಯ ಸಾಲವ, ಬಿಟ್ಟು ಬಿಡ ಎರದ ನನ್ನ ಮನವ ತನ್ನ ಪಾಡಿಗೆ, ಬಿಟ್ಟು ಬಿಡ ಎರದ ನನ್ನ ಮನವ ತನ್ನ ಪಾಡಿಗೆ, ತನ್ನ ಹಲವು ಹಾಡಿಗೆ ನನ್ನ ಮನವ ನನಗೆ ಕೊಡು ಓ ಸಮಾಜ ಭೈರವ. ನನ್ನ ಮನವು ಹಾಯಬೇಕು ದಿಗ್ದಿಗಂತದಾಚೆಗೂ, ಏರಬೇಕು ಮುಗಿಲಿನಾಚೆ ತಾರೆ ಆಚೆ ಆಚೆಗೂ, ಇಳಿಯಬೇಕು ಪಾತಾಳದ ಸಹಜ ತಿಮಿರದಾಳಕು, ಇಳಿಯಬೇಕು ಪಾತಾಳದ ಗಹನ ತಿಮಿರದಾಳಕು, ಇನ್ನು ಇನ್ನು ಅಗಲಕು ಮೇಲಕು ಆಳಕು ನನ್ನ ಮನವ ನನಗೆ ಕೊಡು ಓ ಸಮಾಜ ಭೈರವ. ನನ್ನ ಮನವ ನನಗೆ ಕೊಡು ಓ ಸಮಾಜ ಭೈರವ. ಹುಲ್ಲಿಗಿಲ್ಲ ಕಳ್ಳಿಗಿಲ್ಲ ಹೂವಿಗೇಕೆ ಸೌಸವ ಎಂದು ಹಿಸುಕ ಬೇಡವದನು, ಅದನು ಅದರ ಲಸನಕ್ಕೆ ತನ್ನ ತನದ ತನನಕ್ಕೆ, ಬಿಟ್ಟು ಬಿಡೋ ಬಿಟ್ಟು ಬಿಡೋ ಓ ಸಮಾಜ ಭೈರವ. ನನ್ನ ಮನವ ನನಗೆ ಕೊಡು ಓ ಸಮಾಜ ಭೈರವ ಓ ಸಮಾಜ ಭೈರವ. ಹೀಗೆ ನಾನು ಹೇಳಿದರೆ ಇನ್ನೂ ತುಂಬ ಪದ್ಯಗಳನ್ನು ಹೇಳ್ಕೊಂಡು ಹೋಗ್ಬೋದು, ಆದರೆ ಎಚ್ ಆರ್ ಲೀಲಾವತಿಯವರು ನನ್ನಾಗೆ ಹಾಡುವವರು, ಹಾಡಬೇಕು. ಅಡಿಗರೊಂದಿಗೆ ನಾವು ಒಡನಾಟ ಅವ್ರು ನೆನ್ಪು ಮಾಡಿಕೊಂಡ್ರು, ನಾನೊಂದು ಸ್ವಲ್ಪ ನೆನ್ಪು ಮಾಡಿಕೊಂಡೆ ನಾನು ವಿದ್ಯಾರ್ಥಿಯಾಗಿದ್ದಾಗ ಅವರೊಟ್ಟಿಗೆ ಹೇಗಿದ್ದೆ ಅಂತ. ಅವರು ನನಗೆ ಜೀವನದ ಸಹಜ ಸ್ಥಿತಿಯನ್ನು ತೋರಿಸಿದಂತಹ ಒಬ್ಬ ಗುರುಗಳು ಆಗಿದ್ದು, ಪ್ರತಿದಿನ ಬೆಂಗಳೂರಿನಲ್ಲಿದ್ದಾಗ ಅವರೊಂದಿಗೆ ಹೋಗುವಾಗ ಅವರಿಗೂ ನನಗೂ ಒಂದೇ ರೂಮು ಉಳ್ಕೊಳ್ಳಿಕ್ಕೆ.
ಅಲ್ಲಿ ಊಟ ಕರ್ಕೊಂಡು ಹೋಗೋದು ಬರುವುದು ಇದೆಲ್ಲ ಇದೆ. ನಾನು ವಿದ್ಯಾರ್ಥಿ ಆದರೂ ನನ್ನನ್ನು ಅಷ್ಟೇ ಆತ್ಮೀಯವಾಗಿ ಅವರು ನೋಡಿಕೊಳ್ತಾ ಇದ್ದರು. ಅವರ ಆ ವಿಚಾರಗಳನ್ನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಮನಸ್ಸಿನ ಸ್ಥಿತಿಗತಿಗಳನ್ನು ತಿದ್ದಿಕೊಳ್ಳುವುದಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಆ ಗುರುವರಿಯರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರುತ್ತೇನೆ. ನಾವು ಏನು ಮಾಡಬೇಕು ಅಂತ ಕೇಳಿದರೆ ಅವರ ಆದರ್ಶಗಳನ್ನು ಆದಷ್ಟು ಹರಡಿ ಸಮಾಜವನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ಪ್ರಯತ್ನ ಮಾಡಬೇಕು ಅಂತ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸ್ಮೃತಿ ಲಹರಿ, ಇನ್ನೂ ಲಹರಿ ಇದ್ದರೆ ಇನ್ನಷ್ಟು ಹೇಳ್ಬೋದು, ಇನ್ನಷ್ಟು ಹೇಳ್ಬೋದು. ಆದರೆ ಎಚ್ ಆರ್ ಲೀಲಾವತಿಯವರು ಏನು ಹೇಳ್ತಾರೆ ಅಂತ ಕೇಳಬೇಕು ಅಂತ ಇದೆ. ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು, ನಿನ್ನ ಮಣ್ಣಿನ ಕಣ್ಣನು. ಊಹಾಸಿಗೆ ಚಂದ್ರ ಚಂದನ ಬಾಹುಬಂಧನದ ಚುಂಬನ, ಬಯಕೆ ತೋಟದ ಬೇಲಿಯೊಳಗೆ ಕರಣ ಗಣದೀರಿಂಗಣ, ಕರಣ ಗಣದೀರಿಂಗಣ. ಒಲಿದ ಮಿದುವೆದೆ ರಕ್ತ ಮಾಂಸದ ಬಿಸಿದು ಸೋಂಕಿನ ಪಂಜರ, ಇಷ್ಟೇ ಸಾಕೆಂದಿತ್ತಿಯಲ್ಲೋ ಇಂದು ಏನಿದು ಬೇಸರ, ಇಂದು ಏನಿದು ಬೇಸರ. ಯಾವ ಮೋಹನ ಮುರಳಿ ತೆರೆಯಿತು ದೂರ ತೀರಕ್ಕೆ ನಿನ್ನನು, ದೂರ ತೀರಕ್ಕೆ ನಿನ್ನನು, ದೂರ ತೀರಕ್ಕೆ ನಿನ್ನನು. ಹಾಗೆ ಸಮಾಜ ಕರೀತದೆ ಅಂತ ಹೇಳ್ತಾ ಮತ್ತೆ ಅವರ ಮನಸ್ಸೊಂದು ದುಃಖದಲ್ಲಿ ನಲುಗಿದ್ದು ನನ್ನ ಹೃದಯ ಮಂದರದಿ ಮಿಡಿಯುತ್ತಿದೆ ಅಂತ ಹೇಳ್ತಾರೆ. ಅದನ್ನು ಅಲ್ಲಗಳೆಯುವುದಕ್ಕೋಸ್ಕರ, ಅದನ್ನು ಹೋಗಲಾಡಿಸುವುದಕ್ಕೋಸ್ಕರ ನಾವೆಲ್ಲರೂ ಇನ್ನು ಮುಂದೆ ಅಡಿಗರನ್ನು ಅಭ್ಯಾಸ ಮಾಡ್ತಾ ಅವರ ಆದರ್ಶಗಳು, ಜೀವನ ನೈತಿಕತೆಗಳು ಏನು ಅನ್ನೋದನ್ನು ತಿಳ್ಕೊಂಡು ಸಮಾಜದಲ್ಲಿ ಬದುಕಿದರೆ ಆ ನೈತಿಕತೆ ಶಾಶ್ವತವಾಗ್ತದೆ ಅಂತ ಹೇಳ್ತಾ ನಿಮ್ಮಲ್ಲಿ ಅದನ್ನು ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ನಾನು ಅವರ ಹಾಡಿನೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ, ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಮಂದರದಿ ಮಿಡಿಯುತ್ತಿದೆ ನನ್ನ ಹೃದಯ, ನನ್ನ ಹೃದಯ ಬಿಂದು ಬಿಂದುವಾಗಿ ಹೊಮ್ಮಿ ಹರಿವ ಕಂಬನಿಯ ಮಂದರದಿ ಮಿಡಿಯುತ್ತಿದೆ ನನ್ನ ಹೃದಯ, ನನ್ನ ಹೃದಯ. ಆವಾವ ದೇಶ ಗಿರಿ ಗುಹೆಗಳನ್ನು ತೊಳ ತೊಳಲುವ ಆವೇಶದಿಂದ ಹೊರಟೊಂದು ಹೊನಲು, ಭೂಮಿ ದೇವಿ ಎದೆಯಿಂದೊಗೆದ ಬುಗ್ಗೆ ಹಾಲು, ಒಂದೆರಡು ಗೆಜ್ಜೆ ಮುಂಬರಿವ ನಿತರೊಳೆ ಮುಂದೆ ಒಂದು ತಡೆಯಲದೊಂದು ರಾಶಿ ಮಳಲು, ಅದರ ದಾಹ ಕಾಹುತಿಯಾಗೆ ಹರಿವ ಹೊನಲು, ಅದರ ದಾಹ ಕಾಹುತಿಯಾಗೆ ಹರಿವ ಕೊನರು. ಮಂದರದಿ ಮಿಡಿಯುತ್ತಿದೆ ನನ್ನ ಹೃದಯ, ಮಂದರದಿ ಮಿಡಿಯುತ್ತಿದೆ
ನನ್ನ ಹೃದಯ. ಇಂತಹ ಪದ್ಯಗಳನ್ನು ಹಾಡಿದ ಅಡಿಗರು ಇವತ್ತು ಬದುಕಿದ್ದರೆ, ಅವರ ಆತ್ಮ ಈ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದರೆ, ಜನಗಳಿಗೆ ನನ್ನ ಆದರ್ಶಗಳು, ನೈತಿಕತೆ ಇದೆಲ್ಲ ನೆನಪಿಗೆ ಬರ್ತಾ ಇದೆ ಅಂತ ಸಂತೋಷ ಆಗಿ, ಇದು ಹರಿಯುವ ಹೊನಲಾಗಿ ಹರಿಯಲಿ ಅಂತ ಹಾರೈಸ್ತಾ ಇದ್ದಾರೆ. ಹಾಗಾಗಲಿ ಅಂತ ಹಾರೈಸ್ತಾ ನಾನು ಕೂಡ ನನಗೆ ಅವಕಾಶ ಮಾಡಿಕೊಟ್ಟ ಬಗ್ಗೆ ನಿಮ್ಮ ಮನಸ್ಸನ್ನು ಎಷ್ಟು ತಿಂದಿದ್ದೇನೋ ಗೊತ್ತಿಲ್ಲ. ಆದರೂ ಅದನ್ನು ಪರಿಗಣಿಸದೆ ಸಮಾಜದ ಸುಧಾರಣೆಗೆ ನೈತಿಕತೆಗಳು ಬೇಕು, ಅದನ್ನು ಅಡಿಗರು ಹೇಳಿದ್ದಾರೆ ಅಂತ ತಿಳ್ಕೊಂಡ್ರೆ ಅಷ್ಟು ಸಾರ್ಥಕವಾಗುತ್ತದೆ. ಅದರ ಪ್ರಾಮುಖ್ಯತೆಯನ್ನು ತಿಳ್ಕೊಂಡು ಬದುಕಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನನ್ನ ಒಡನಾಟ, ನನ್ನ ಮನದ ಮಾತುಗಳನ್ನು ಹೇಳಲು ಈ ಒಂದು ಅವಕಾಶ ಕಲ್ಪಿಸಿಕೊಟ್ಟ ಎಲ್ಲ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ನಮನಗಳು. ಮುಖ್ಯವಾಗಿ ಜೈರಾಮ್ ಅಡಿಗರು ನನ್ನನ್ನು ಮಾತಾಡಬೇಕು ಅಂತ ಕರೆದಿದ್ದಾರೆ, ಅವರಿಗೆ ನನ್ನ ಒಲವಿನ ವಂದನೆಗಳು. ಇಲ್ಲಿ ನಾನಿಂದು ಹಾಡೋದಿಲ್ಲ, ಖಂಡಿತ ಹಾಡೋದಿಲ್ಲ, ಯಾಕಂದರೆ ಇಲ್ಲಿ ನನ್ನ ಗೋಪಾಲಕೃಷ್ಣ ಅಡಿಗರ ಒಡನಾಟದ ಸಂಗತಿ ಮಾತ್ರ ಮುಖ್ಯ ಆಗುತ್ತೆ. ಯಾಕೆಂದರೆ ಒಡನಾಟದ ಸಂಗತಿ ಅಂತ ಬಂದ ತಕ್ಷಣ ಅದು ನನ್ನೊಬ್ಬಳಿಗಷ್ಟೇ ಮೀಸಲಾಗಿರುವ ಸಂಗತಿಗಳು, ಮಿಕ್ಕವರು ಗೊತ್ತಿರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನಿವತ್ತು ಅವರ ಒಡನಾಟದ ಬಗ್ಗೆ ಮಾತ್ರ ಹೇಳ್ತೀನಿ. ಅದು ಮಾತಾಡುವಾಗ ನನ್ನ ಬಗ್ಗೆಯೂ ಪ್ರಸ್ತಾಪಗಳು ಬರುತ್ತೆ, ದಯವಿಟ್ಟು ಅದು ಅಪಥ್ಯ ಅನ್ಕೋಬೇಡಿ ಅಂತ ಕೇಳ್ಕೊತೀನಿ. ಮುಂದೆ ಇವಾಗ ಇದನ್ನು ನ ಸಾಮಾನ್ಯ ಭಾಷಣ ಮಾಡ್ತೀನಿ, ಆದರೆ ಇಂದು ಇದನ್ನು ನಾನು ಲೇಖನ ಅಂತ ಬರೆದುಕೊಂಡು ಬಂದಿದ್ದೀನಿ, ಓದ್ತೀನಿ. ಇವರೇ ನಮ್ಮ ಅಡಿಗರು. ಬೆಸುಗೆ ಎನ್ನುವ ಪದವೇ ಒಂದು ಆಪ್ತತೆಯ ಭಾವವನ್ನು ಸೂಚಿಸುವ ಪದ, ಅಮೂರ್ತ ಭಾವಗಳ ಒಂದು ಸುಂದರ ಚಿತ್ರಣೆ ಕಣ್ಣ ಮುಂದೆ ಹೆಣೆದಂತಾಗುತ್ತದೆ. ಇಲ್ಲಿ ನನ್ನ ಮನಸ್ಸಿನಲ್ಲಿ ಮೂಡುತ್ತಿರುವ ಬೆಸುಗೆಯ ಭಾವ ವ್ಯಕ್ತಿ ವ್ಯಕ್ತಿಯ ನಡುವಿನ ಸಾಂಗತ್ಯದ ಮಧುರ ಸ್ನೇಹದ ನೆನಪಿನ ನಂಟು, ಜೀವ ಜೀವಗಳ ಬೆಸುಗೆಯ ಭಾವ ಬಂಧನದ ಮಾಧುರ್ಯವೇ ಈ ಅಲೌಕಿಕ ಆನಂದದ ಔನ್ನತ್ಯದ ಪರಮಸ್ಥಿತಿ. ಮಾತಿಗೆ ನಿಲುಕದ ಒಂದು ಸುಂದರ ಅವಸ್ಥೆ ಈ ಬೆಸುಗೆ. ಬೆಸುಗೆಯ ರೂಪರೇಷೆಗಳು ಅದರ ಸ್ವರೂಪಗಳು ಬೇರೆ ಬೇರೆ ರೀತಿಯವೇ ನಿಜ. ತಾಯಿ ಮಗುವಿನ ಬೆಸುಗೆ, ಒಡಹುಟ್ಟಿದವರ ಬೆಸುಗೆ, ಸಂಬಂಧಗಳ ಬೆಸುಗೆ, ಸ್ನೇಹದ ಬೆಸುಗೆ, ಪ್ರೇಮ ಪ್ರೀತಿ, ಹೀಗೆ ಶಿಷ್ಯ ಗುರು ಇಂಥವರ ಬಾಂಧವ್ಯದ ಬೆಸುಗೆ, ಭಕ್ತಿಯ ಭಾವೋತ್ಕಟತೆಯ ಬೆಸುಗೆ, ಎಲ್ಲವೂ ಚಂದವೇ, ಎಲ್ಲವೂ ಮಧುರವೇ. ವ್ಯಕ್ತಿ ವ್ಯಕ್ತಿಯ ನಡುವೆ ಬೆಸುಗೆ ಎಂದ ಕೂಡಲೇ ಅಲ್ಲಿ ಆಪ್ತತೆಯ ಅಂಟಿನ ನಂಟಿದೆ ಎಂದೇ ಅರ್ಥ. ಈ ಅಮೂರ್ತ ಸ್ವರೂಪದ ಭಾವ ಬೆಸುಗೆಯನ್ನು ಅಕ್ಷರಗಳಲ್ಲಿ ಹಿಡಿದಿಡಲಾಗದು, ಅದು ಅನುಭವ ವೇದ್ಯವಷ್ಟೇ. ಅಂತಲೇ ಏನೋ ನನಗೆ ಈ ಬೆಸುಗೆ ಎಂಬ ಪದದ ಮೇಲೆಯೇ ಒಂದು ರೀತಿಯ ಮೋಹ, ಒಂದು ರೀತಿಯ ವಿವರಿಸಲಾಗದ ಆಪ್ತತೆ. ಈ ಅನುಬಂಧದ ಆಪ್ತತೆಯ ಬಾಳಬುತ್ತಿಯನ್ನು ಬಿಚ್ಚಿ ಮೆಲುಕು ಹಾಕುವಾಗ ನೂರೆಂಟು ಭಾವಗಳ ರಂಗೋಲಿ ನನ್ನೆದೆಯ ತುಂಬ. ಪ್ರೀತಿ ಪ್ರೇಮ ಸ್ನೇಹ ಮಮತೆಯ ವಾತ್ಸಲ್ಯಗಳ ಜೊತೆ ಜೊತೆಗೆ ಹಲವು ಅವ್ಯಕ್ತ ಭಾವಗಳ ನೆನಪ ಸುರುಳಿಯ
ಬಿಚ್ಚಿಕೊಂಡಂತೆ ಕಣ್ಣು ಮುಂದೆ ಕಟ್ಟಿಕೊಡುವ ಜೀವಗಳ ಆಪ್ತ ಚಿತ್ತ ಚಿತ್ತಾರಗಳು. ಹಲ ಕೆಲವು ಎಂದೂ ಮುಗಿಯದ ಕಥೆಯಂತೆ, ಎಂದೂ ಮಾಸದ ನೆನಪುಗಳು. ಕೆಲವು ನೆನಪುಗಳೇ ಹಾಗೆ ಎದೆಯಲ್ಲಿ ಆಳವಾಗಿ ಬೇರು ಬಿಟ್ಟು ಬದುಕಿರುವವರೆಗೂ ಸುಂದರ ಸ್ಮೃತಿಗಳಾಗಿ ಪುಟ ತೆರೆಯುತ್ತಲೇ ಇರುತ್ತವೆ. ಅಂತಹ ಒಂದು ಚಂದದ ಮಾಸದ ನೆನಪಿಗಾಗಿ ಈ ಮುನ್ನುಡಿ. ಆ ಒಂದು ಸುಂದರ ನೆನಪಾಗಿ ನನ್ನೆದೆಯಲ್ಲಿ ಅಚ್ಚೊತ್ತಿ ನಿಂತು ಬಿಟ್ಟಿರುವ ಜೀವ ನನ್ನ ಪ್ರೀತಿಯ ಗುರುಗಳಾದ ಗೋಪಾಲಕೃಷ್ಣ ಅಡಿಗರು. ಅಡಿಗರೆಂದರೆ ನನಗೆ ಅತೀ ಗೌರವ. ಅವರ ಸ್ನೇಹಾತೀತ ಮನೋಭಾವ ಹಾಗೂ ಅವರ ಆ ಒಂದು ಪ್ರೀತಿಯ ಮಾರ್ಧವತೆಯಿಂದಾಗಿ ಅವರು ನನಗೆ ತುಂಬ ಇಷ್ಟವಾಗುತ್ತಿದ್ದರು. ಅವರ ಬಗ್ಗೆ ನನಗೆ ಗೌರವದ ಜೊತೆಗೆ ಪ್ರೀತಿಯೂ ಅಪಾರ. ಹಾಗಾಗಿ ಅವರನ್ನು ನಾನು ಗುರು, ಮಾರ್ಗದರ್ಶಕ ಮತ್ತು ಗೆಳೆಯ ಎಂದು ಭಾವಿಸುವುದು ಉದ್ದಟತನವಲ್ಲ ಎಂದೇ ನನ್ನ ಭಾವನೆ. ಅವರೆಂದರೆ ನನಗಿಷ್ಟ. ನಾನು ಹುಟ್ಟಿ ಬೆಳೆದದ್ದೆಲ್ಲ ಸಂಗೀತದ ಗುಡಾರದಲ್ಲೇ. ನಾನು ಹುಟ್ಟಿದಂದಿನಿಂದ ಉಸಿರಾಡಿದ್ದೇ ಸಂಗೀತ. ಅದಕ್ಕೆ ಕಾರಣ ಮನೆಯ ಪರಿಸರ. ನನ್ನ ತಂದೆ ಬಾಪು ರಾಮಣ್ಣನವರು ಶಾಸ್ತ್ರೀಯವಾಗಿ ಸಂಗೀತವನ್ನು ಕಲಿಯದಿದ್ದರು ಮಹಾನ್ ಸಂಗೀತ ಪ್ರೇಮಿ. ಅವರು ಗಮಕ ವಾಚನ ಮಾಡುತ್ತಿದ್ದರು, ರಂಗಗೀತೆಗಳನ್ನು ಹಾಡುತ್ತಿದ್ದರು. ಬಿ ಎಂ ಶ್ರೀಯವರ ಪಟ್ಟ ಶಿಷ್ಯಾಗಿದ್ದವರು ಶ್ರೀಯವರ ಇಂಗ್ಲಿಷ್ ಗೀತೆಗಳು ಕವನ ಸಂಗ್ರಹದ ಸುಮಾರು 90 ಭಾಗದ ಗೀತೆಗಳಿಗೆ ರಾಗವನ್ನು ಅಳವಡಿಸಿ ಹಾಡುತ್ತಿದ್ದರು. ಡಿ ವಿ ಜಿಯವರ ವನಸುಮದೊಲೆನ್ನ ಜೀವನವು ವಿಕಸಿಸುವಂತೆ ಕವನಕ್ಕೆ ಅಠಾಣ ರಾಗವನ್ನು ಹೊಂದಿಸಿ ಹಾಡಿ ಅಠಾಣ ರಾಮಣ್ಣ ಎಂದೇ ಪ್ರಚಲಿತರಾದವರವರು. ನನ್ನ ತಾಯಿ ಜಯಲಕ್ಷ್ಮಿ ನಾಟಕದ ಕೊಟ್ಟೂರಪ್ಪನವರಿಂದ ಸಂಗೀತವನ್ನು ಕಲಿತು ಹಾಡುತ್ತಿದ್ದರು. ಜೊತೆಗೆ ಸಂಪ್ರದಾಯದ ಹಾಡುಗಳು, ಗಜಲ್ಗಳು ಎಲ್ಲ ಹಾಡುವ ಪರಿಕ್ರಮವಿತ್ತು. ಅನೇಕ ಜಾವಳಿಗಳನ್ನು ರಚಿಸಿರುವ ಹುಲ್ಲಹಳ್ಳಿ ರಾಮಣ್ಣನವರ ಮೊಮ್ಮಗಳು ನನ್ನ ತಾಯಿ. ಮನೆಯಲ್ಲಿ ಗ್ರಾಮ್ಫೋನ್ ಇದ್ದದ್ರಿಂದ ಸದಾ ಹಿಂದಿ, ತಮಿಳು, ತೆಲುಗು, ಕನ್ನಡ ಭಾಷೆಯ ಸಿನಿಮಾ ಹಾಡುಗಳು ಕಿವಿಗೆ ಬೀಳುತ್ತಿತ್ತು ನನಗೆ ಸದಾ. ಹಾಗಾಗಿ ಸಂಗೀತ ನನ್ನ ಜೀವದ ಉಸಿರಾಯಿತು. ಚಿಕ್ಕಂದಿನಿಂದಲೇ ಸಂಗೀತ ಕಲಿಸಿದರು ನನಗೆ. ಜೊತೆಗೆ ಮನೆಯಲ್ಲಿ ದೊಡ್ಡ ಪುಸ್ತಕದ ಭಂಡಾರ, A to Z ಅನ್ನುವ ಹಾಗೆ ಎಲ್ಲ ಪ್ರಕಾರದ ಪುಸ್ತಕಗಳು ಇದ್ದವು. ಮನೆ ಮಂದಿಯೆಲ್ಲ ಓದುವುದರಲ್ಲಿ ತುಂಬ ಆಸಕ್ತಿ. ಹೀಗಾಗಿ ಚಿಕ್ಕಂದಿನಿಂದಲೇ ನಾನು ಕವನಗಳನ್ನು ಓದುತ್ತಿದ್ದೆ. ನಮ್ಮ ತಂದೆಯವರು ಹಾಡುತ್ತಿದ್ದ ಶ್ರೀಯವರ ಕವನವನ್ನೆಲ್ಲ ಹಾಡುತ್ತಿದ್ದೆ. ಅದೇ ಮುಂದೆ ಒಂದು ಭಾವಗೀತ ಪ್ರಕಾರವಾಗಿ ಬೆಳೆಯುತ್ತದೆಂಬ ಕಲ್ಪನೆಯೂ ಇರದಿದ್ದ ಕಾಲದಲ್ಲಿ ಇಷ್ಟೊಂದು ದೀರ್ಘವಾಗಿ ನನ್ನ ಬಗ್ಗೆಯೇ ಪೀಠಿಕೆಯನ್ನು ಹಾಕಲು ಕಾರಣ ಹೇಗೆ ಕವಿ ಕಾವ್ಯಗಳ ಒಡನಾಟಕ್ಕೆ ಬಂದೆ ನಾನು ಎಂದು ಮೆಲುಕು ಹಾಕಿದಾಗ ರೂಪುಗೊಂಡ ಮಾತುಗಳು. ನಾನು 1949 ಮೈಸೂರು ಆಕಾಶವಾಣಿ ಏರ್ಪಡಿಸಿದ್ದ ಪ್ರತಿಭಾಶೋಧ ಭಾವಗೀತೆಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದಿದ್ದೆ. ಅದರಿಂದ 1950 ಕನ್ನಡ ಗೀತೆಗಳನ್ನು ಹಾಡಲು ಮೊದಲ ಕಾಂಟ್ರ್ಯಾಕ್ಟ್ ಬಂತು. ಅದಕ್ಕೆ ಮುಂಚೆ ಮೊಟ್ಟ ಮೊದಲ ಕಾರ್ಯಕ್ರಮ 1950 ಕೃಷಿರಂಗದ ಕಾರ್ಯಕ್ರಮದಲ್ಲಿ ಗೌರಿ ತವರಿಗರಿಗೆ ಹೋಗಿ ಬಂದದ್ದು ಜನಪದ ಗೀತೆಯನ್ನು ಹಾಡಿದ್ದೆ. ಈಗ ನನ್ನ ನೆನಪುಗಳು 1950 ಜಾರುತ್ತಿದೆ. ಆಗ ನಾನು ಶಾರದಾ ವಿಲಾಸ ಕಾಲೇಜಿನಲ್ಲಿ ಜೂನಿಯರ್ ಇಂಟರ್ಮಿಡಿಯೇಟ್ ಸೇರಿದ್ದೆ. 16 ಷೋಡಶಿ. ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಕೂಡಿಯೇ ಓದುವ ಆ ಕಾಲೇಜಿನಲ್ಲಿ. ಆ ಕಾಲದಲ್ಲಂತೂ ಹೆಣ್ಣು ಮಕ್ಕಳ ಸಂಖ್ಯೆ ಸಾಕಷ್ಟು ಕಡಿಮೆಯೇ ಇರ್ತಿತ್ತು. ಹೈಸ್ಕೂಲಿನಿಂದ ಕಾಲೇಜು ಮೆಟ್ಟಲು ಹತ್ತಿದ ನಮಗೆ ಖುಷಿಯ ಜೊತೆಗೆ ಭಯ. ಪಾಠ ಮಾಡುವ ಮೇಷ್ಟ್ರುಗಳು ಹೇಗಿರ್ತಾರೋ, ಸಿಡುಕು ಮೂತಿಯವರೋ, ಹಸನ್ಮುಖಿಯವರೋ, ಬೈಯವರೋ, ಹೊಗಳೋರೋ, ಹೀಗೆ ನಮ್ಮ ನಮ್ಮಲ್ಲೇ ಚರ್ಚೆಗಳು. ಮೊಟ್ಟ ಮೊದಲ ಸಾರಿ ಇಂಗ್ಲಿಷ್ ನಾನ್ ಡಿಟೇಲ್ ಮಾಡೋಕ್ಕೊಬ್ಬರು ಮೇಷ್ಟ್ರು ಒಳಗೆ ಬಂದರು. ನಮಸ್ಕಾರ ಸರ್ ಅಂತ ಎಲ್ಲರೂ ನಮ್ಮ ನಮ್ಮ ಸೀಟಿನಿಂದ ಎದ್ದು ನಿಂತು ಬಹಳ ವಿಧೇಯ ವಿದ್ಯಾರ್ಥಿಗಳಂತೆ ಏಕಕಂಠದಿಂದ ಹೇಳಿದೆವು. ಅವರು ಎಲ್ಲರೆಡೆಗೂ ಒಂದು ಮಂದಹಾಸವನ್ನು ಬೀರಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂದರು. ಮೇಷ್ಟರದು ಮಟ್ಟಸವಾದ ಶರೀರ 30-32 ಆಸುಪಾಸು ಪ್ರಾಯಶಃ. ಆಗಲೇ ಅವರಿಗೆ ಬಕ್ಕತಲೆ ಆಗ್ತಾ ಇತ್ತು. ಅವರ ವೇಷಭೂಷಣವೆಂದರೆ ಬಿಳಿ ಪಂಚೆ, ತುಂಬು ತೋಳಿನ ಒಂದು ಬಿಳಿ ಶರ್ಟು,
ಶರಟಿನ ಮೇಲೆ ಹಾಕಿದ್ದ ಒಂದು ಮಾಸಲು ಬಣ್ಣದ ಕೋಟು. ರಿಜಿಸ್ಟರ್ ತೆಗೆದು ಎಲ್ಲರ ಹೆಸರುಗಳನ್ನು ಕೂಗಿ ನಂತರ ತಮ್ಮನ್ನು ತಾವು ಪರಿಚಯ ಮಾಡಿಕೊಂಡರು. ನನ್ನ ಹೆಸರು ಗೋಪಾಲಕೃಷ್ಣ ಅಡಿಗ ಅಂತ. ಇನ್ನು ಮೇಲೆ ಇಂಗ್ಲೀಷ್ ನಾಂಡಿ ಟೈಲ್ ನಾನೇ ತೆಗೆದುಕೊಳ್ಳೋದು ನಿಮಗೆಲ್ಲ ಅಂದರು. ಆ ಹೆಸರು ಕೇಳುತ್ತಿದ್ದ ಹಾಗೆ ನನ್ನ ತಲೆಗೆ ಏನೋ ಒಂದು ಮಿಂಚು ಹೊಡೆದ ಹಾಗಾಯಿತು. ಈ ಹೆಸರು ಎಲ್ಲೋ ಕೇಳಿದ್ದೀನಲ್ಲ ಅಂತ. ಆಗ ನೆನಪಾಗಲಿಲ್ಲ ತಕ್ಷಣಕ್ಕೆ, ಆದರೆ ಅವರು ಕವಿಗಳು ಅಂತ ಗೊತ್ತಾಯಿತು. ಚಿಕ್ಕಂದಿನಿಂದ ನಾನು ಕವನಗಳನ್ನು ಓದುತ್ತಿದ್ದುದರಿಂದ ಕುವೆಂಪು, ನರಸಿಂಹಸ್ವಾಮಿ, ಡಿ ವಿ ಜಿ, ಬಿ ಎಂ ಶ್ರೀ, ಹೀಗೆ ನಾನು ಗೋಪಾಲಕೃಷ್ಣ ಅಡಿಗರ ಕವನವನ್ನು ಓದಿದ್ದೇನೇನೋ, ಅದಕ್ಕೆ ಹಾಗನ್ನಿಸಿರಬೇಕು. ನಾನು ಕಾಲೇಜು ಸೇರುವವರೆಗೂ ಯಾವ ಕವಿಯನ್ನೂ ನೋಡಿರಲಿಲ್ಲ. ಆದರೆ ನನ್ನ 8-9 ವಯಸ್ಸಿನಲ್ಲಿ ವಿ ಸಿ ಅವರನ್ನು ನೋಡಿದ್ದುಂಟು. ಕಾರಣ ನಮ್ಮ ತಾತ ಒಂದೇ ಕಾಂಪೌಂಡಿನಲ್ಲಿ ಕಟ್ಟಿಸಿದ್ದ ಎರಡು ಮನೆಗಳಲ್ಲಿ ಒಂದು ಮನೆಯಲ್ಲಿ ನಾವಿದ್ದೆವು, ಇನ್ನೊಂದು ಮನೆಯಲ್ಲಿ ವಿ ಸಿ ಅವರು ಬಾಡಿಗೆಗೆ ಇದ್ದರು. ಅವರನ್ನು ಕವಿಯಾಗೆ ಹಾಗೆ ನಾನು ಕಂಡಿರಲಿಲ್ಲ ಆ ಚಿಕ್ಕ ವಯಸ್ಸಿನಲ್ಲಿ. ನನ್ನ ಬದುಕಿನಲ್ಲಿ ಮೊಟ್ಟ ಮೊದಲು ಮುಖಾಮುಖಿಯಾಗಿ ಕಂಡು ಪರಿಚಯವಾದ ಕವಿ ಎಂದರೆ ಗೋಪಾಲಕೃಷ್ಣ ಅಡಿಗರೆ. ನನ್ನ ಬದುಕಿನಲ್ಲಿ ಕಂಡ ಮೊದಲ ಕವಿ ಗೋಪಾಲಕೃಷ್ಣ ಅಡಿಗರು. ಅದು ಏನು ಕಾಕತಾಳೆಯೋ ನಾ ಕಾಣೆ, ನಾನು ಆಕಾಶವಾಣಿಯಲ್ಲಿ ಮೊಟ್ಟ ಮೊದಲ ಭಾವಗೀತೆಯ ಕಾರ್ಯಕ್ರಮದಲ್ಲಿ ಹಾಡಿ ಪ್ರಸಾರ ಮಾಡಿದ 4 ಕವನಗಳಲ್ಲಿ ಅಡಿಗರ 2 ಕವನಗಳು ಹಾಗೂ ಕುವೆಂಪು ಅವರ 2 ಕವನಗಳಿದ್ದವು. ಕಾಲೇಜಿನಲ್ಲಿ ಅವರನ್ನು ಗುರುವಾಗಿ ಮೊದಲು ಕಂಡದ್ದು, ಆಕಾಶವಾಣಿಯಲ್ಲಿ ಅವರದೇ 2 ಕವನಗಳನ್ನು ಹಾಡಿದ್ದು ಯೋಗಾಯೋಗವೆಂದೇ ನನ್ನ ಭಾವನೆ. ನಾನು ಹಾಡಿದ ಮೊಟ್ಟ ಮೊದಲ ಅವರ ಕವನಗಳೆಂದರೆ ಆರದಿರು ಆರದಿರುವೋ ನನ್ನ ಬೆಳಕೆ, ಒಳಗಿರುವ ಬೆಳಕೆ ಬೆಳಕೆ, ಮತ್ತೆ ಮೂಕ ಶೋಕ ಒಂದೇ ವಿರಹ ಒಂದೇ ಆರದ ಆಸರೆ ನನ್ನ ನಿನ್ನ ಬೆಂಬಳಿ ನನ್ನ ನಿನ್ನ ಬೆಂಬಳಿ. ಅಡಿಗರು ಕಾಲೇಜಿಗೆ ಕೋಟು ಹಾಕದೆ ಬಂದ ದಿನವೇ ಇರಲಿಲ್ಲ ಪ್ರಾಯಶಃ. ಚಳಿ ಇರಲಿ, ಮಳೆ ಇರಲಿ, ಬಿಸಿಲಿರಲಿ, ಸೆಕೆಯ ಇರಲಿ, ಪ್ರಾಯಶಃ ಅದೇ ಅವರ ಐಡೆಂಟಿಟಿ ಆಗಿತ್ತೋ ಏನೋ. ಕಾಲಕ್ರಮೇಣ ಪಂಜೆಯಿಂದ ಪ್ಯಾಂಟ್ ಕಡೆಗೂ ಒಲಿದರೇನೋ. ಅಡಿಗರು ಪಾಠ ಮಾಡುವಾಗ ಎಲ್ಲ ವಿದ್ಯಾರ್ಥಿಗಳನ್ನು ಹದ್ದಿನ ಕಣ್ಣಿನಲ್ಲಿ ಗಮನಿಸುತ್ತಿದ್ದರು. ನಾವು ಕ್ಲಾಸಿನಲ್ಲಿ 17 ಹೆಣ್ಣು ಮಕ್ಕಳು ಮಾತ್ರ ಗಂಡು ಹುಡುಗರ ಜೊತೆಗಿದ್ದದ್ದು. ಅಡಿಗರು ಪಾಠ ಮಾಡುವಾಗ ಒಂದು ರೀತಿ ಮೋಹಕವಾಗಿ ನಗುತ್ತಿದ್ದರು. ಆನಗೆ ನನಗೆ ಈ ಕ್ಷಣಕ್ಕೂ ನೆನಪಿನಲ್ಲುಳಿದಿದೆ. ಇಷ್ಟವಾಗುತ್ತಿತ್ತು ನಮಗೆ. ಹುಡುಗರು ಯಾರಾದರೂ ತರಲೆ ಮಾಡಿದರೆ ನಗು ನಗುತ್ತಲೇ ಆ ಹುಡುಗನಡೆಗೆ ಒಂದು ಸಣ್ಣ ಚಾಪ್ಪಿಸೆ ಸಿಗುತ್ತಿದ್ದರು. ಮನದಟ್ಟಾಗುವಂತೆ ಪಾಠ ಮಾಡುತ್ತಿದ್ದರು. ಅವರು ಮಾಡಿದ ಪಾಠದಲ್ಲಿ 2 ಮಾತ್ರ ನನಗೆ ನೆನಪಾಗುತ್ತಿರುವುದು, ವಿಲ್ ಆಫ್ ದಿ ವಿಸ್ ಮತ್ತು ಜಾಕಲ್ ಅಂಡ್ ಮಿಸ್ಟರ್ ಹೈಡ್. ಅಡಿಗರು ವಿದ್ಯಾರ್ಥಿಗಳೊಂದಿಗೆ ತುಂಬ ಸುಲಭವಾಗಿ ವಯಸ್ಸಿನ ಅಂತರವಿಲ್ಲದವರಂತೆ ಬೆರೆಯುತ್ತಿದ್ದರು. ತುಂಬ ಸ್ನೇಹಮಯಿ. ನಮ್ಮ ಮನೆ ಕಾಲೇಜಿನ ಪಶ್ಚಿಮಕ್ಕಿತ್ತು, ಯುವರ್ಸ್ ಲೇನ್ನಲ್ಲಿ. ಕಾಲೇಜಿನಿಂದ ನಮ್ಮ ಮನೆಗೆ ಒಂದೇ ನಿಮಿಷ. ಅಡಿಗರು ನಮ್ಮ ಮನೆಯ ಹತ್ತಿರವೇ ಕೆ ಆರ್ ಓ ನಮ್ಮನಲ್ಲಿದ್ದರು. ಕಾಲೇಜಿನ ದಕ್ಷಿಣಕ್ಕೆ ಅಡಿಗರು ಕೆಲವೊಂದು ದಿನ ನಾವೊಂದು 4-6 ಹುಡುಗಿಯರನ್ನು ಮಾತ್ರ ಅವರ ಮನೆಗೆ ಆಹ್ವಾನಿಸುತ್ತಿದ್ದರು. ಸ್ವಲ್ಪ ಸೋಷಿಯಲ್ ಆಗಿದ್ದಾರೆ ಅನ್ನಿಸಿದವರನ್ನು ಮಾತ್ರ ಕರೀತಿದ್ರು ಅಂತ ಕಾಣುತ್ತೆ. ಆ ಗುಂಪಿನಲ್ಲಿ ನಾನೇ ಲೀಡರ್ ಅಂತ ಹೇಳಬೇಕಾಗಿಲ್ಲ ತಾನೇ. ಮೊದಲ ಸಾರಿ ನಾವು ಹುಡುಗಿಯರು ಅವ್ರ ಮನೆಗೆ ಹೋದಾಗ ಅವರ ಪತ್ನಿ ಲಲಿತಾ ಅವರನ್ನು ಪರಿಚಯ ಮಾಡಿಕೊಟ್ರು. ನಾವು ಬಿಟ್ಟು ಲಲಿತಾ ಅವರನ್ನು ನೋಡಲು ಶುರು ಮಾಡಿದೆವು ಸಂಕೋಚ ಬಿಟ್ಟು. ಕಾರಣ ಅವರ ಕಣ್ಣು. ಬೊಗಸೆಗಣ್ಣಿನ ಲಲಿತಾರವರನ್ನು ಕಂಡು ನಾವು ನಮ್ಮ ನಮ್ಮಲ್ಲೇ ಮಾತನಾಡಿಕೊಂಡೆವು. ಇಂಥ ಚಂದದ ಕಣ್ಣುಗಳನ್ನುಳ್ಳ ಇವರನ್ನು ನೋಡಿಯೇ ಪ್ರಾಯಶಃ ಅಡಿಗರು ಎಂಥ ಕಣ್ಣು ಎಂಥ ಕಣ್ಣು ಎಂಥ ಕಣ್ಣು ನಿನ್ನದೆ ಕವನವನ್ನು ಬರೆದಿರಬೇಕು ಅಂತ. ಆ ವೇಳೆಗಾಗಲೇ ಅಡಿಗರ ಭಾವತರಂಗ, ಕಟ್ಟುವೆವ ನಾವು, ನಡೆದು ಬಂದ ದಾರಿ, ಕವನ ಸಂಗ್ರಹಗಳು ಅಚ್ಚಾಗಿದ್ದವು. ನಾವು ಓದಿದ್ದೆ ಕೂಡ. ನಮ್ಮ ಕಾಲೇಜ್ನಲ್ಲಿ ಎಲ್ಲ ಹೆಣ್ಣು ಮಕ್ಕಳಲ್ಲಿ ನನಗೆ ತುಂಬ ಹೆಚ್ಚು ಸಲಿಗೆ ಇತ್ತು ಅಡಿಗರೊಡನೆ.
ನಾನು ಕಾಲೇಜಿನ ಪಾಠದ ಜೊತೆಗೆ ಸದಾ ಕಥೆ ಕಾದಂಬರಿ ಕಾವ್ಯ ಎಲ್ಲವನ್ನು ಓದುತ್ತಿದ್ದೆ ಜೊತೆಗೆ ಕವಿತೆಗಳನ್ನು ಹಾಡುತ್ತಿದ್ದೆ ನಾನು ಅಡಿಗರ ವಿದ್ಯಾರ್ಥಿನಿಯಾಗಿದ್ದ 2 ವರ್ಷಗಳಲ್ಲಿ ಅಡಿಗರ ಅನೇಕ ಕವನಗಳನ್ನು ಆಕಾಶವಾಣಿಯಿಂದ ಬಿತ್ತರಿಸಿದ್ದೆ ಅಡಿಗರು ನನ್ನ ಹಾಡಿಗಾರಿಕೆಯನ್ನು ಮೆಚ್ಚಿಕೊಂಡಿದ್ದರೂ ಕೂಡ ಲೀಲಾವತಿ ಚನ್ನಾಗಾಡ್ತೀಯ ನೀನು ತುಂಬ ಅಂತ ಬಾಯಿಬಿಟ್ಟೆ ಹೇಳಿದರು ನಾನು ಹಾಡಿದ್ದ ಯಾವ ಮೋಹನ ಮುರುಳಿ ಕರೆಯಿತು ದೂರ ತೀರಕ್ಕೆ ನಿನ್ನನ್ನು ಎಂಬ ಕವನವನ್ನು ಮೊಟ್ಟ ಮೊದಲು ನಾನು ನನಗೆ ಗೊತ್ತು ಗೋಪಾಲಕೃಷ್ಣ ಅಡಿಗರು ನವ್ಯ ಕಾವ್ಯ ಪಂಥದ ಹರಿಕಾರರೆಂದು ಆದರೆ ಅವರು ಮೊದಮೊದಲು ಪ್ರಕಟ ಮಾಡಿದ ಭಾವತರಂಗ ಕಟ್ಟುವೆವು ನಾವು ನಡೆದು ಬಂದ ದಾರಿ ಕವನ ಸಂಕಲನಗಳಲ್ಲಿ ಸಾಕಷ್ಟು ಗೇಯ ಗುಣವುಳ್ಳ ಗೀತೆಗಳಿವೆ ಯಾವ ಮೋಹನ ಮುರಳಿ ಕರೆಯಿತು ಕವಿತೆಯಂತು ನನ್ನ ದೃಷ್ಟಿಯಲ್ಲಿ ಹಾಡಾಗಿಯೇ ಹರಿದು ಬಂದಿದೆ ಅವರೇ ಎಷ್ಟೋ ಕವನಗಳಲ್ಲಿ ಹಾಡು ಎಂಬ ಪದವನ್ನೇ ಬಳಸಿದ್ದಾರೆ ಕೂಡ ಬಯಕೆ ಎನ್ನುವ ಒಂದು ಕವನದಲ್ಲಿ ಮೆರೆ ಎಲ್ಲದೆ ಹಾಡಿ ಹಾಡಿ ಎನ್ನುತ್ತಾರೆ ಮತ್ತೆ ಒಳನುಡಿ ಎಂಬ ಕವನದಲ್ಲಿ ಹಿಂದು ಮುಂದಿನ ದಂದುಗವ ಮರೆತ ಆನಂದದಲ್ಲಿ ಕೊರಲೆತ್ತಿ ಹಾಡು ಎನ್ನುತ್ತಾರೆ ಬಿಡುಗಡೆ ಕವನದಲ್ಲಿ ಹಾಡು ಹಾಡು ದಣಿಯದೆ ಹಾಡು ಎಂದು ಒಂದು ಕಡೆ ಹೇಳಿದರೆ ಇಂದು ನನ್ನ ಕೂಡ ನನ್ನ ಕಳೆಯರಿರ ನಲಿಯಿರಿ ನನ್ನ ಹಾಡು ಹಾಡಿರಿ ಇದೋ ನನ್ನ ಹಾಡಿದೆ ಇಂದು ನನ್ನ ಬಿಡುಗಡೆ ಎನ್ನುವಲ್ಲಿ ನನಗೆ 2 ಧ್ವನಿಗಳು ಅರಿವಿಗೆ ಬರುತ್ತದೆ ಹಾಗಾಗಿ ಅಡಿಗರು ಕಾವ್ಯ ಸಂಗೀತ ಮುಕ್ತವಾಗಿರಬೇಕು ಅಥವಾ ಕಾವ್ಯವನ್ನು ಸಂಗೀತದ ಜೊತೆ ಮೇಳೈಸಿ ಅದರೊಂದಿಗೆ ದುಡಿಸಿಕೊಳ್ಳಬಾರದು ಎಂಬ ಪಂಥಕ್ಕಷ್ಟೇ ಕಟ್ಟು ಬಿದ್ದಿದ್ದರು ಎಂಬುದು ನನಗೆ ಶೇಷ ಪ್ರಶ್ನೆಯಾಗಿಯೇ ಆಗಿದೆ ಕಾರಣ ನನ್ನ ಹಾಡನ್ನು ಮೆಚ್ಚಿಕೊಂಡು ಬಾಯಿಬಿಟ್ಟು ಹೇಳಿದವರವರು ಅಲ್ಲದೆ ಆಕಾಶವಾಣಿಯ ನವಸುಮ ಎಂಬ ವಿಶೇಷ ಸಂಗೀತ ಕಾರ್ಯಕ್ರಮಕ್ಕೆ ಹಲವಾರು ಕವಿತೆಗಳನ್ನು ಹಾಡಲು ಕಳುಹಿಸಿಕೊಟ್ಟವರವರು ಇಲ್ಲಿ ನನಗೆ ಇನ್ನೊಂದು ಪ್ರಸಂಗ ನೆನಪಾಗುತ್ತಿದೆ ಇಲ್ಲಿ ಪ್ರಸ್ತಾಪಿಸಿದರೆ ತಪ್ಪಾಗಲಾರದೆಂದು ಭಾವಿಸುತ್ತೇನೆ ಒಮ್ಮೆ ನಾನು ಬೆಂಗಳೂರಿನಲ್ಲಿ ಸುಗಮ ಸಂಗೀತದ ಬಗ್ಗೆ ಮಾತನಾಡುತ್ತಾ ಕವಿ ಕಾವ್ಯಗಳು ತೋಟದಲ್ಲಿ ಅರಳುವ ಹೂವಿನಂತೆ ಅವುಗಳನ್ನು ಕಟ್ಟಿ ಮನೆ ಮನೆಗೂ ಮುಟ್ಟಿಸುವ ಹೂವಾಡ ಗಿತ್ತಿಯರು ನಾವು ಸುಗಮ ಸಂಗೀತಗಾರರು ಎಂದೆ ಸಭೆಯಲ್ಲಿ ಕುಳಿತಿದ್ದ ಕವಿ ರಾಮಚಂದ್ರ ಶರ್ಮರು ಎದ್ದು ನಿಂತು ನೀವು ನಮ್ಮ ಕವನಗಳಲ್ಲಿ ನೀನು ಹಾಡಬೇಕಾಗಿಲ್ಲ ನೀವು ಹಾಡಲೆಂದು ಬರೆಯೋದಿಲ್ಲ ನಾವು ಎಂದರು ಸ್ವಾಮಿ ನೀವು ಬರೆಯುವಂಥ ಕವನಗಳನ್ನು ನಾವು ಹಾಡುವುದೇ ಇಲ್ಲ ನಮ್ಮ ಹಡಿಕೆಗೆ ಒಂದು ಹಾಡು ಪಾಡಿದೆ ನೋಡಿ ನಮಗೆ ಹಾಡಲು ಬೇಂದ್ರೆ ಕುವೆಂಪು ಪೂತಿನ ನರಸಿಂಹಸ್ವಾಮಿ ಅಂಥವರೇ ಬೇಕು ಎಂದೆ ಅದಾದ 2 ತಿಂಗಳ ಮೇಲೆ ಆಕಾಶವಾಣಿಯಲ್ಲಿ ನವಸುಮ ಅನ್ನುವ ವಿಶೇಷ ಹಾಡಾಗಿ ರಾಮಚಂದ್ರ ಶರ್ಮರ ಒಂದು ಕವನ ಪ್ರಸಾರವಾಯಿತು ಪ್ರಸಾರವಾದ ತಿಂಗಳ ಬಳಿಕ ಶರ್ಮರು ನನಗೆ ಸಿಕ್ಕಿದ್ದರು ನಾನು ಅವರನ್ನು ಛೇಡಿಸದೆ ಬಿಡಲಿಲ್ಲ ಏನು ಶರ್ಮರೇ ನಿಮ್ಮ ಒಂದು ಕವನ ರಾಗ ದುಡಿಗೆ ತೊಡಿಗಗಳ ತೊಟ್ಟು ಪ್ರಸಾರವಾಯಿತಲ್ಲ ಎಂದೆ ಅದಕ್ಕವರು ದೇಶಾವರಿ ನಗೆ ನಕ್ಕು ಮೇಡಮ್ ಶಿಶುವು ತಾಯಿಯ ಗರ್ಭದಲ್ಲಿರುವವರೆಗೂ ತಾಯಿಯ ಸೊತ್ತು ಹೆತ್ತ ಮೇಲೆ ಎಲ್ಲರ ಕೈಕೂಸು ಎಂದರು ಆಗ ಅವರಿಗೆ ಅವರ ಕವನ ಹಾಡಿದ್ದಕ್ಕೆ ಅಭ್ಯಂತರವಿರಲಿಲ್ಲ ಈ ಮಾತನ್ನು ಪ್ರಾಸಂಗಿಕವಾಗಿ ಹೇಳಿದೆ ಅಷ್ಟೇ ಇನ್ನು ಅಡಿಗರ ಬಗ್ಗೆ ಹೇಳುವಾಗ ಅವರು ನಿಜವಾಗಿ ನವ್ಯ ಕಾವ್ಯ ಪಂಥದ ಹರಿಕಾರರು ನಿಜ ಆ ಒಂದು ಹೊಸ ನೋಟ ಅವರ ಹೊಸ ಹಾದಿ ಎನ್ನುವ ಕವನದಲ್ಲೇ ಇಣುಕಿದೆ ಹೊಸ ಹಾದಿಯನ್ನು ಹಿಡಿದು ನಡೆಯಣ್ಣ ಮುಂದೆ ಇದು ಹೊಸ ಜಾಡಿನ ಒಂದು ದಾರಿಯನ್ನೇ ಅನುಸರಿಸಿದೆ ಆ ಹಾಗೆ ತುಳಿದ ಮಹಾನ್ ಕವಿ ಅವರು ಆ ಜಾಡನ್ನು ಹೊಸ ಹಾದಿ ಬೆಳವಣಿಗೆಯ ದ್ಯೋತಕವಲ್ಲವೇ ಅಡಿಗರಿಗೆ ನಾನು ಹಾಡುವುದಷ್ಟೇ ಅಲ್ಲ ಓದುವುದರಲ್ಲೂ ಮುಂದಿದ್ದಾಳೆ ಎಂದು ನನ್ನ ಬಗ್ಗೆ ತುಂಬ ಅಭಿಮಾನವಿತ್ತು ಹಾಗೆಯೇ ಕ್ಲಾಸಿನಲ್ಲಿ ತುಂಬ ಚೆನ್ನಾಗಿ ಓದುತ್ತಿದ್ದುದು ನಿಜವೇ ಇಡೀ ಮೈಸೂರಿನಲ್ಲಿ ನಾನೊಬ್ಬಳೇ
ಹೆಣ್ಣುಮಗಳು ಭಾವಗೀತೆಗಳ ಕಾರ್ಯಕ್ರಮಗಳನ್ನು ಹಾಡುವುದರಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದುದರಿಂದ ಸದಾ ಕಾರ್ಯಕ್ರಮಗಳಿಗೆ ಹೆಚ್ಚು ಹೆಚ್ಚು ಹೋಗಲು ಶುರು ಮಾಡಿದ್ದೆ. ಹಾಗಾಗಿ ಓದಿನ ಕಡೆ ಗಮನ ಸ್ವಲ್ಪ ಕಡಿಮೆಯಾಯಿತೇನು ವಿಧಿ ಇಲ್ಲದೆ. ಸೀನಿಯರ್ ಇಂಟರ್ಮೀಡಿಯೇಟ್ ಅನ್ನು ಥರ್ಡ್ ಕ್ಲಾಸ್ನಲ್ಲಿ ಪಾಸ್ ಮಾಡಿದ್ದೆ. ಅಡಿಗರು ಪರೀಕ್ಷೆಯ ಫಲಿತಾಂಶ ಬಂದ ಬಳಿಕ ನನ್ನನ್ನು ಬಳಿಗೆ ಕರೆದರು. ಅಡಿಗರಿಗೆ ನನ್ನ ಪರೀಕ್ಷೆಯ ಫಲಿತಾಂಶದಿಂದ ನಿರಾಸೆಯಾಗಿತ್ತು. ಲೀಲಾವತಿ, ನಿನ್ನಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ ನಾನು. ಅಷ್ಟು ಚೆನ್ನಾಗಿ ಓದುತ್ತಿದ್ದವಳು ನೀನು, ನೀನು ಫಸ್ಟ್ ಕ್ಲಾಸ್ ಬಂದೇ ಬರ್ತಿ ಅಂತ ನಿರೀಕ್ಷಿಸಿದ್ದೆ, ಯಾಕೆ ಹೀಗೆ ಫಸ್ಟ್ ಕ್ಲಾಸ್ ಬರಲಿಲ್ವಲ್ಲ ಎಂದು ಬೇಸರದಿಂದ ಹೇಳಿದರು. ಅಡಿಗರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಅಭಿಮಾನ ಇತ್ತು. ಹಾಗಾಗಿ ಆ ಬೇಸರಿಕೆ ಅವರಿಗೆ, ಅಡಿಗರಿಗೆ ನಾ ಬರೆಯುವ ಕನ್ನಡದ ಮೇಲೂ ತುಂಬ ಅಭಿಮಾನವಿತ್ತು. ಹಾಗೆಂದೇ ಹೇಳಿದ್ದರು ಒಮ್ಮೆ, ಲೀಲಾವತಿ ನಿನ್ನ ಕನ್ನಡ ತುಂಬ ಚೆನ್ನಾಗಿದೆ, ಏನಾದರೂ ಬರೀ ಎಂದು. ನನ್ನ ಅಣ್ಣ ಬಾಬು ಸತ್ಯನಾರಾಯಣನು ಈ ಮಾತನ್ನು ಹೇಳ್ತಿದ್ದ. ಅವನು ಅಡಿಗರ ಶಿಷ್ಯನಾಗಿದ್ದ ಶಾರದಾ ವಿಲಾಸ ಕಾಲೇಜ್ನಲ್ಲಿ. ಶಾರದಾ ವಿಲಾಸ ಕಾಲೇಜ್ನಲ್ಲಿ ನರಸಿಂಹಮೂರ್ತಿ ಅಂದರೆ ಮಾಸ್ಟರ್ ಹಿರಣ್ಣಯ್ಯ ನನ್ನ ಕ್ಲಾಸ್ಮೇಟ್ ಆಗಿದ್ದ. ಹೆಸರಾಂತ ನಾಟಕದ ಹಿರಣ್ಣಯ್ಯನವರ ಮಗ ಅವನು ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿ ಬಿಟ್ಟ. ಹಾಗೆ ಅಡಿಗರು ನಮ್ಮ ಮನೆ ಮಂದಿ ಎಲ್ಲರೂ ಪರಿಚಿತರು. ಕಾಲೇಜಿನಲ್ಲಿ ನಮಗೆ ಇನ್ನೊಬ್ಬ ಪ್ರೀತಿಯ ಇಂಗ್ಲೀಷ್ ಮೇಸ್ಟರ್ ಎಂದರೆ ವಿ ಎನ್ ಆರ್, ಅಂದರೆ ವಿ ನಾಗರಾಜರಾವ್ ಅಂತ. ಕಾಲೇಜಿನಲ್ಲಿ ಅಡಿಗರು, ವಿ ಎನ್ ಆರ್ ಹಾಗೂ ನರಸಿಂಹಮೂರ್ತಿಯವರು ಸೇರಿ ನಮ್ಮ ಪ್ರಿನ್ಸಿಪಾಲ್ ರಾಮಸ್ವಾಮಿಯವರನ್ನು ಒಪ್ಪಿಸಿ ಬಡ ವಿದ್ಯಾರ್ಥಿಗಳ ಸಹಾಯಾರ್ಥವಾಗಿ ಒಂದು ನಾಟಕವನ್ನು ಆಡಬೇಕೆಂದು ತೀರ್ಮಾನಿಸಿದರು. ಅವರು ಆಯ್ಕೆ ಮಾಡಿಕೊಂಡ ನಾಟಕ ಅದು ವಿ ಸೀತಾರಾಮಯ್ಯನವರ ಆಗ್ರಹ ಎಂಬ ನಾಟಕ. ಅದರಲ್ಲಿ ಮುಖ್ಯ ಪಾತ್ರ ಅಶ್ವತ್ಥಾಮನದು, ಅದನ್ನು ನರಸಿಂಹಮೂರ್ತಿ ಮಾಡಿದ. ಅಡಿಗರು ಕೃಷ್ಣನ ಪಾತ್ರ ಹಾಗೂ ವಿ ಎನ್ ಆರ್ ಅವರು ಭೀಮನ ಪಾತ್ರದಲ್ಲಿ ಮಿಂಚಿದರು. ನಮ್ಮ ಕಾಲೇಜಿನಗೆ ಕಾಂಪೌಂಡ್ ಇರಲಿಲ್ಲ, ನಾಟಕವಾಡಲು ಯಾವ ಸೌಕರ್ಯವೂ ಇರಲಿಲ್ಲ ಅಂದಿನ ದಿನಗಳಲ್ಲಿ. ಹಾಗಾಗಿ ಕಾಲೇಜಿಗೆ ಹತ್ತಿರವೇ ಪಶ್ಚಿಮಕ್ಕಿದ್ದ ಶಾರದಾ ವಿಲಾಸ ಹೈಸ್ಕೂಲನ್ನು ಆಯ್ಕೆ ಮಾಡಲಾಯಿತು ನಾಟಕವಾಡಲು. ಅಲ್ಲಿ ತುಂಬ ದೊಡ್ಡ ಕ್ವಾಡ್ರ್ಯಾಂಗಲ್ಲಿತ್ತು, ಅಲ್ಲೇ ಸ್ಟೇಜ್ ಕಟ್ಟಿ ನಾಟಕ ಆಡಿದರು. ಸಹಾಯಾರ್ಥ ನಾಟಕವಾದದ್ದರಿಂದ ಟಿಕೆಟ್ ಹಾಕಿದರು. ಸಭಾಂಗಣ ಕಿಕ್ಕಿರಿದು ನೆರೆದಿತ್ತು. ಬರಿಯ ವಿದ್ಯಾರ್ಥಿಗಳಲ್ಲದೆ ಹಿರಿಯ ಜನತೆಯೆಲ್ಲ ಟಿಕೆಟ್ ಕೊಂಡು ಬಂದು ನಾಟಕವನ್ನು ವೀಕ್ಷಿಸಿದರು. ಆ ಕಾಲದಲ್ಲಿ ಮನರಂಜನೆಗೆಂದು ಬೇರೆ ಎಲ್ಲೂ ಯಾವ ವೇದಿಕೆಯೂ ಇರುತ್ತಿರಲಿಲ್ಲ, ಕಾರ್ಯಕ್ರಮಗಳು ಇರುತ್ತಿರಲಿಲ್ಲ. ವಿವಿಧ ವಿನೋದಾವಳಿ ಬೇಕೆಂದರೆ ಜನಗಳು ಕಾಲೇಜು ಕಾರ್ಯಕ್ರಮಗಳಿಗೆ ಹೋಗುತ್ತಿದ್ದುದು. ಅದು ಆ ಕಾಲದ ಮನರಂಜನೆ. ಆಗ್ರಹ ನಾಟಕದಿಂದಾಗಿ ಬಡ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಹಣ ಗಳಿಕೆಯಾಯಿತು. ಈ ಮೂರು ಪಾತ್ರಧಾರಿಗಳು ಇನ್ನೂ ನನ್ನ ಕಣ್ಣ ಮುಂದೆಯೇ ಇದ್ದಾರೆ. ಆದರೆ ಈಗ ಆ ಮೂವರು ಇಲ್ಲ, ಪಾತ್ರ ಮುಗಿಸಿ ಹೊರಟು ಹೋದರು. ಅಡಿಗರ ಒಂದು ಕವನದ ಬಗ್ಗೆ ಪ್ರಸ್ತಾಪಿಸಲೇಬೇಕಾಗಿದೆ, ನನಗೂ ಅರ್ಥವಾಗದ ಆ ಕಾವ್ಯದ ಮೋಡಿಯ ಕುರಿತು. ಯಾರಿಗೆ ಯಾವ ಕವನ ಯಾಕೆ ಇಷ್ಟವಾಗುತ್ತದೋ ಹೇಳುವುದು ಕಷ್ಟ. ಒಮ್ಮೆ ಜಯಚಾಮರಾಜೇಂದ್ರ ಒಡೆಯರವರು ಮೈಸೂರಿನ ಟೌನ್ ಹಾಲ್ನಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಪೀಠವನ್ನು ಅಲಂಕರಿಸಿದ್ದರು. ಕಾರ್ಯಕ್ರಮ ಸಂಸ್ಥಾಪಕರು ಆ ಕಾರ್ಯಕ್ರಮಕ್ಕೆ ನನ್ನನ್ನು ಪ್ರಾರ್ಥನೆ ಹಾಡಲು ಕರೆದಿದ್ದರು. ನಾನು ಪ್ರಾರ್ಥನೆ ಗೀತೆಯಾಗಿ ನನಗೆ ಇಷ್ಟವಾಗಿದ್ದ ಗೀತೆ ಆರದಿರು ಆರದಿರು ನನ್ನ ಬೆಳಕೆ ಒಳಗಿರುವ ಬೆಳಕೆ ಬೆಳಕೆ ರಾಗ ಮಾಲಿಕೆಯಲ್ಲಿ ಹಾಡಿದೆ ಅಷ್ಟೇ. ಅದನ್ನು ಕೇಳಿ ಜಯಚಾಮರಾಜೇಂದ್ರ ಒಡೆಯರವರಿಗೆ ಏನನ್ನಿಸಿತು ತಿಳಿಯದು. ಅದಾದ ನಂತರ ಹಲವಾರು ಕಾರ್ಯಕ್ರಮಗಳಲ್ಲಿ ಮೈಸೂರಿನ ಟೌನ್ ಹಾಲ್, ಜಗನ್ಮೋಹನ್ ಪ್ಯಾಲೇಸ್, ಸ್ಪೋರ್ಟ್ಸ್ ಕ್ಲಬ್ ಎಲ್ಲೇ ಆಗಲಿ ಜಯಚಾಮರಾಜೇಂದ್ರ ಒಡೆಯರು ಇದ್ದರೆಂದರೆ ಸಂಸ್ಥಾಪಕರು ಮೊದಲೇ ನನಗೆ ಹೇಳಿಬಿಡುತ್ತಿದ್ದರು, ನೀವು ಆರದಿರು ಆರದಿರು ಓ ನನ್ನ ಬೆಳಕೆ ಅದನ್ನೇ ಹಾಡಬೇಕೆಂದು. ಜಯಚಾಮರಾಜೇಂದ್ರ ಒಡೆಯರವರು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹಾಗೂ ಪಾಶ್ಚಾತ್ಯ ಸಂಗೀತವೆರಡನ್ನೂ ಬಲ್ಲವರಾಗಿದ್ದ ವಾಗ್ಗೇಯಕಾರರು. ಅಡಿಗರ ಆ ಸಾಹಿತ್ಯದಲ್ಲಿ ಅವರು ಯಾವ ಬೆಳಕನ್ನು ಕಂಡರೋ ಅವರಿಗದು ಏಕೆ ಪ್ರಿಯವಾಗಿತ್ತು ತಿಳಿಯದು. ಅಡಿಗರಿಗೆ ಈ ವಿಷಯ ಗೊತ್ತಿತ್ತೋ ಇಲ್ಲವೋ ತಿಳಿಯದು, ನಾ ಹೇಳಿರಲಿಲ್ಲ.
ಹೇಳಬೇಕಿತ್ತು. ನನ್ನ ಕಾಲೇಜು ದಿನಗಳು ಮುಗಿದ ನನ್ನ ಪತಿ ರಘುರಾಮ್ಗೂ ಅಡಿಗರು ತುಂಬ ಚೆನ್ನಾಗಿ ಗೊತ್ತಿತ್ತು. ಅಡಿಗರಿಗೆ ಮೈಸೂರಿನ ನಜರ್ಬಾದ್ನಲ್ಲಿ ಒಂದು ಮನೆ ಇತ್ತು. ಅಡಿಗರಿಗೆ ಅವರ ಕೊನೆ ದಿನಗಳಲ್ಲಿ ಅವರ ಆರೋಗ್ಯ ಅಷ್ಟು ಸರಿ ಇರಲಿಲ್ಲ. ಪಾರ್ಶ್ವವಾಯುವಿನ ಹೊಡೆತದಿಂದಾಗಿ ಅವರಿಗೆ ನಡೆಯಲು ತುಂಬ ಕಷ್ಟವಾಗುತ್ತಿತ್ತು. ಹಾಗಾಗಿ ಮೈಸೂರಿನ ಮನೆಯನ್ನು ಮಾರಬೇಕೆಂದು ಹೇಳಿದರು. ಅವರಿಗೆ ಓಡಾಟ ಸಾಧ್ಯವಿರಲಿಲ್ಲ. ಆಗ ಅವರಿಗೆ ಹಣದ ಮುಗ್ಗಟ್ಟು ಬೇರೆ ಇತ್ತು. ನಾವು ಒಮ್ಮೆ ಅವರ ಮನೆಗೆ ಹೋದಾಗ ಮೈಸೂರಿನ ಮನೆ ಮಾರುವ ಮಾತು ಹೇಳಿದರು. ರಘುರಾಮ್ ಕೂಡಲೇ, ಸರ್ ನಾನು ಮನೆ ಮಾರಿಸ್ಕೊಡ್ತೀನಿ ಎಂದರು. ಅದಕ್ಕೆ ಅಡಿಗರು ಕೂಡಲೇ, ರಘುರಾಮ ನಿನ್ನ ಹಾಗೆ ಹತ್ತಾರು ಮಂದಿ ಹೇಳಿ ಹೋದರು ಮನೆ ಮಾರಿಸ್ಕೊಡ್ತೀನಿ ಅಂತ. ಯಾರೂ ಏನೂ ಮಾಡಲಿಲ್ಲ. ಆ ಲಿಸ್ಟ್ಗೆ ನೀನೊಂದು ಇನ್ನೊಂದು ಅಡಿಷನ್ ಅಷ್ಟೇ ಎಂದರು. ಅವರಿಗೆ ಬೇಜಾರಾಗಿ ಬಿಟ್ಟಿತ್ತು. ಇಲ್ಲ ಸರ್, ನಾನು ಮಾರಿಸಿಯೇ ಕೊಡ್ತೀನಿ ಅಂತ ಹೇಳಿ ಮನೆಯ ಕೀಯನ್ನು ಪಡೆದು ಬಂದೆವು. ನಜರ್ಬಾದ್ನಲ್ಲಿ ಇದ್ದ ಅಡಿಗರ ಮನೆಯನ್ನು ನೋಡಿಕೊಂಡು ಬಂದೆವು. ಅದನ್ನು ಮಾರಿಸಲು ಹತ್ತಾರು ಕಡೆ ಪ್ರಯತ್ನ ಪಟ್ಟರು ರಘುರಾಮ್. ದಿನಗಳು ಉರುಳುತ್ತಲೇ ಇರ್ತು. ರಘುರಾಮ್ ಪಟ್ಟು ಬಿಡದೆ ಪ್ರಯತ್ನ ಪಡುತ್ತಲೇ ಇದ್ದರು. ಅಡಿಗರಿಗೆ ಮನೆ ಮಾರುವ ಅವಶ್ಯಕತೆ ತುಂಬ ಇತ್ತು. ಅದಕ್ಕೆ ಪತ್ರ ಬೇರೆ ಬರೆದರು. ಅದರ ಒಕ್ಕಣೆಯನ್ನು ಈಗ ಇಲ್ಲಿ ಉಲ್ಲೇಖಿಸ್ತೀನಿ ಸ್ವಲ್ಪ. ಚಿರಂಜೀವಿ ಲೀಲಾವತಿಗೆ, ತಂಗಿ, ನನ್ನ ಮೈಸೂರು ಮನೆಯ ಮಾರಾಟದ ವಿಷಯದಲ್ಲಿ ನಿಮ್ಮನ್ನೇ ನಂಬಿದ್ದೇನೆ. ನೀನು ಕೊಂಚ ಆಸ್ತಿ ವಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಆ ಮನೆ ಸರಿಯಾದ ಬೆಲೆಗೆ ಮಾರಾಟವಾದರೆ ಇರುವ ಸಾಲವನ್ನೆಲ್ಲ ತೀರಿಸಿ ಕೊಂಚ ಸಮಾಧಾನದಿಂದ ಉಳಿದ ಕಾಲವನ್ನು ಕಳೆಯಬಹುದು. ನೋಡೋಣ. ಅವರ ನೋವಿನ ಪತ್ರ ಇನ್ನೂ ನನ್ನ ಬಳಿ ಇದೆ. ರಘುರಾಮ್ ತುಂಬ ಪ್ರಯತ್ನ ಪಟ್ಟ ಮೇಲೆ ಆ ಮನೆಯನ್ನು ಕೊಳ್ಳಲು ಒಬ್ಬ ಇಂಜಿನಿಯರ್ ಮುಂದೆ ಬಂದರು. ಅವರು ಜೀಶಂಪ ಅವರು ಅಳಿಯಂದಿರು. ಅಡಿಗರು ಹೇಳಿದ ಬೆಲೆಗೆ ಅವರು ಮನೆಯನ್ನು ಕೊಳ್ಳಲು ಒಪ್ಪಿದರು. ಇನ್ನು ಕ್ರಯಪತ್ರ ಆಗಬೇಕಲ್ಲ. ಕ್ರಯಪತ್ರ ರಿಜಿಸ್ಟರ್ ಆಗೋ ದಿನ ಅಡಿಗರನ್ನು ಒಂದು ಕಾರಿನಲ್ಲೂ ಮೈಸೂರಿಗೆ ಕರೆತರಲಾಯಿತು. ನಾವೆಲ್ಲ ಸಬ್ ರಿಜಿಸ್ಟರ್ ಆಫೀಸಿಗೆ ಹೋದೆವು. ನಾವು ಅಲ್ಲಿಗೆ ಹೋದಾಗ ಮಧ್ಯಾಹ್ನ 1:30 ಸಮಯ. ಅಡಿಗರನ್ನು ಕಾರಿನಲ್ಲೇ ಕೂರಿಸಿ ರಘುರಾಮ್ ಮೊದಲು ನಾನು ನೋಡಿಕೊಂಡು ಬರ್ತೀನಿ ಅಂತ ಹೋದವರು ಕ್ಷಣದಲ್ಲೇ ವಾಪಸ್ಸು ಬಂದರು. ಸಬ್ ರಿಜಿಸ್ಟ್ರಾರ್ ಊಟಕ್ಕೆ ಹೋಗಿದ್ದಾರಂತೆ ಸರ್ ಅಂದರು. ಅದಕ್ಕೆ ಅಡಿಗರ ಮಾರ್ಮಿಕ ಉತ್ತರ, ರಘುರಾಮ ಯಾಕೆ ಬೆಳಗಿಂದ ಇಲ್ಲಿ ಕೂತು ತಿಂದದ್ದು ಸಾಲದ್ದೆಂದು ಮನೆಗೆ ಊಟಕ್ಕೆ ಬೇರೆ ಹೋಗಿದ್ದಾರೇನೋ ಎಂದರು. ಅಡಿಗರ ಆ ಮಾತಿನ ವ್ಯಂಗ್ಯದ ಹಿಂದಿನ ನೋವು ಎಂಥದ್ದು. ವ್ಯಾಪಕವಾಗಿ ಹಬ್ಬಿರುವ ಇಂಥ ಈ ಲಂಚಗುಳಿತನದ ಬಗ್ಗೆ ಆಡಿದ ಖಾರದ ಮಾತದು. ಶಿವರಾಮ ಕಾರಂತರಂತೆಯೇ ಅಡಿಗರು ನಿಷ್ಠುರವಾದಿ, ಪರಮ ಸತ್ಯಪ್ರಿಯರು, ಆದರ್ಶವಾದಿ. ಇವರೇ ನಮ್ಮ ಅಡಿಗರು. ಮುಗಿಸುವ ಮುನ್ನ ಅವರದೇ ಒಂದು ಕವನ. ಇದನ್ನು ಯಾತಕ್ಕೆ ಓದ್ತಿದ್ದೀನಿ ಕವನ ಅಂದರೆ, ಇಡೀ ಪ್ರಕಟವಾದ ಅವರ ಎಲ್ಲ ಪುಸ್ತಕಗಳನ್ನು ನೋಡಿದ್ರು ಯಾವುದರಲ್ಲೂ ಈ ಕವನ ಇಲ್ಲ. ಈ ಕವನವನ್ನು 1972 ಇಸ್ವಿಲಿ ನವಸುಮ ಕಾರ್ಯಕ್ರಮಕ್ಕಾಗಿ ಅಡಿಗರು ಆಕಾಶವಾಣಿಗೆ, ಬೆಂಗಳೂರು ಆಕಾಶವಾಣಿಗೆ ಬರೆದುಕೊಟ್ಟ ಕವನ ಇದು. ಅಂದರೆ ಇಲ್ಲಿ ಅವರು ಕಾವ್ಯದ ಹರಿಕಾರರಾಗಿ ಹಡದುಕ್ಕೂ ಬರೆದು ಕೊಡ್ತಾ ಇದ್ರು ಅನ್ನೋದು ಈ ಕವನ ಸಾಕ್ಷಿ. 72 ಅವರೇ ಕಳಿಸಿದ್ರು. ಯಾಕೆಂದರೆ ಯಾವ ಪುಸ್ತಕದಲ್ಲೂ ಇಲ್ಲ ಈ ಕವನ. ಬದುಕು ತಿಳಿಯದ ಅರ್ಥದ ಸೆಳವಿಗೆ ಸಿಕ್ಕಿ ಬದುಕಿಗೆ ಸಾವಿನ ಮುಖಾಮುಖಿ. ತಿಳಿಯದ ಅರ್ಥದ ಸೆಳವಿಗೆ ಸಿಕ್ಕಿ ಬದುಕಿಗೆ ಸಾವಿನ ಮುಖಾಮುಖಿ. ಬೆಳಕೋ ಕತ್ತಲ ಕಾಣದ ರೆಕ್ಕೆ, ಕತ್ತಲೆ ಬೆಳಕಿನ ಮೂಲದ ಹಕ್ಕೆ. ಬೆಳಕೋ ಕತ್ತಲ ಕಾಣದ ರೆಕ್ಕೆ, ಕತ್ತಲೆ ಬೆಳಕಿನ ಮೂಲದ ಹಕ್ಕೆ. ಎರಡೂ ಬೆರೆತರೆ ಹಗಲಿನ ಬದುಕು, ಇಲ್ಲವೋ ಅಳಿವಥವಾ ಬರೀ ಮುಲುಕು. ಅನ್ನದ ಗೊಂಬೆ ಅನನ್ಯದ ಕನಸು, ಪುಣ್ಯಕ್ಕೆ ಪಾಪದ ನುಣ್ಣನೆ ಹೊರಸು. ಏಕಕ್ಕೆ ಅನೇಕ ಮುಖದ ಕವಾತು, ಮೌನದ ಅರ್ಥವೋ ಮಾತೇ ಮಾತು. ಹುಟ್ಟಿಗೆ ಕೈಕೊಟ್ಟರೆ ಇದು ಚಾಲು, ಹಚ್ಚಡ ಹೊಚ್ಚುವ ಬಿಚ್ಚುವ ಗೀಳು. ಹುಟ್ಟಿಗೆ ಕೈಕೊಟ್ಟರೆ ಇದು ಚಾಲು,
ಹಚ್ಚಡ ಹೊಚ್ಚುವ ಬಿಚ್ಚುವ ಗಿಳು ಭವ ಭವ ಸಮುದ್ರ ದಾಟಿದ ಮೇಲೂ ಇನ್ನೂ ಕಡಲಿದೆ ಇನ್ನು ಕಮಾಲು ಭವ ಭವ ಸಮುದ್ರ ದಾಟಿದ ಮೇಲೂ ಇನ್ನೂ ಕಡಲಿದೆ ಇನ್ನು ಕಮಾಲು ನಮಸ್ಕಾರ ನಾನು